ಆತ್ಮೀಯ ಸಹೋದರ ಮತ್ತು ಸಹೋದರರೆ ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ಒಂದಷ್ಟ ಈ ಒಂದು ಸಂಜೆ ವೇಳೆಯಲ್ಲಿ ದೇವರ ಒಂದು ವಾಕ್ಯ ಕೇಳುವಂತ ಸುಮೋಧರವಾದಂತಹ ಅವಕಾಶ ತಂದೆಯ ನಮ್ಗೆ ಒದಗಿಸಿದರೆ ತಂದೆಯ ದೇವರ ನಾಮ ಮಹಿಮೆ ಉಂಟಾಗಲಿ ಪ್ರಿಯ ಸಹೋದರ ಮತ್ತು ಸಹದರ್ಯರೇ ಮತ್ತೊಮ್ಮೆ ನಿಮ್ಮೆಲ್ಲರೂ ಪ್ರೀತಿಯಿಂದ ಸ್ವಾಗತ ಕೋರುವಂತವನಾಗಿದ್ದೀನಿ ಈ ಒಂದು ಕೂಟಕ್ಕೆ ಲೈಫ್ ಲೈಫ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಜೀವಿತ ದಯವಿಟ್ಟು ಪ್ರಿಯರೇ ನಿಮ್ಮ ಬಳಿ ಕೊಡಲ್ಪಟ್ಟಂಥ ಟೆಕ್ಸ್ಟ್ ಬುಕ್ ಭಾಗ ಒಂದು ಅದನ್ನು ಡೇಬಿಟ್ ಎಲ್ರೂ ಕೂಡ ತೆಗಿಬೇಕಾಗಿ ಕೇಳ್ಕೊಳ್ತೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ ಪುಟ ಸಂಖ್ಯೆ ಕನ್ನಡದಲ್ಲಿ ನೂರ ನಲ್ವತ್ತೆಂಟು ಇಂಗ್ಲೀಷಲ್ಲಿ ನೂರ ಮೂವತ್ತ ನಾಲ್ಕು ಸೊ ಮೊದಲನೇದಾಗಿ ನಾವು ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿರೋ ಒಂದು ವಿಚಾರವನ್ನು ನಾವು ಕಳೆದ ವಾರ ನಾವು ಏನು ಓದಿದ್ವೋ ಅದನ್ನು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಮತ್ತಾಯ ನಾಲ್ಕನೇ ಅಧ್ಯಾಯ ಇಪ್ಪತ್ ಮೂರನೇ ವಚನದಿಂದ ಇಪ್ಪತ್ತೈದನೇ ವಚನ ಅಂತ ಹೆಡ್ಡಿಂಗ್ ಇದೆಯಲ್ಲ ಇದನ್ನ ಓದಬೇಕು ಕೇಳ್ಕೊಳ್ತೀನಿ ಸುವಾರ್ತೆಯನ್ನು ಸಾರಿ ರೋಗಗಳನ್ನು ಪರಿಹರಿಸಿ ಹೆಸರುಗೊಂಡಿದ್ದು ಬಳಿಕ ಏಸು ಗಲ್ಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿ ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು ದೆವ್ವ ಹಿಡಿದವರನ್ನು ಮೂರ್ಛಾ ರೋಗಿಗಳನ್ನು ಪಾರ್ಶ್ವಾಯು ವಾಯುವಿನವರನ್ನು ಆತನ ಬಳಿಗೆ ಕರೆ ತಂದರು ಆತನು ಅವರನ್ನು ಸ್ವಸ್ಥ ಮಾಡಿದನು ಮತ್ತು ಗಲಿಲಾಯ ಡೆಕಪೋಲಿ ಎರಸಲೇಂ ಯುದಾಯ ಎಂಬಿ ಸ್ಥಳಗಳಿಂದಲೂ ಯೋರ್ಜನ್ ಹೊಳಿ ಆಚೆ ಕಡೆಯಿಂದಲೂ ಜನರ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಸಹೋದರ ಮತ್ತು ಸಹೋದರಿ ನಾವು ಕಳೆದ ವಾರ ನಾವು ನೋಡಿರೋದನ್ನೇ ಪಾಠನೇ ಮತ್ತೆ ಈ ಒಂದು ವಾರನು ಕೂಡ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರಿಯರೇ ಯೇಸು ಕ್ರಿಸ್ತರು ಸುಮಾರು ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಗಲೀಲಾಯ ಪ್ರಾಂತಿಯಲ್ಲಿ ಏನೇನ್ ಕೆಲಸ ಮಾಡಿದ್ರು ಅನ್ನೋದನ್ನ ನಮ್ಗೆ ಮತ್ತಾಯೋದ್ರಲ್ಲಿ ತಿಳಿಸಿದಾರೆ ಪ್ರಿಯರೇ ನೋಡಿ ಅವರು ಗಲೀಲಾಯಕ್ಕೆ ಅವರು ಹೋಗಿದಾರಂತೆ ವಿಸಿಟ್ ಮಾಡಿದ್ದಾರೆ ಅಲ್ಲಿ ಸಭಾ ಮಂದಿರದಲ್ಲಿ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಆ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಅಲ್ಲಿದ್ದಂತ ಎಲ್ಲ ಜನರುಗಳಿಗೂ ಕೂಡ ಒಂದೊಳ್ಳೆ ಪರಲೋಕ ರಾಜ್ಯದ ಸುವಾರ್ತೆನ ಸಾರಿದ್ದಾರೆ ಅದಾದ ನಂತರ ಹೆಚ್ಚು ಕಮ್ಮಿ ಅನಾರೋಗ್ಯದಲ್ಲಿದ್ದಂತ ತುಂಬಾ ಜನರು ಸಿಕ್ಕಿದ್ದಾರೆ ಅದರಲ್ಲಿ ದೊಡ್ಡ ದೊಡ್ಡ ರೋಗಗಳ ಇದ್ದಂತ ಒಂದು ರೋಗನ ಇಲ್ಲಿ ಮೆನ್ಷನ್ ಮಾಡ್ತಾ ಇದಾರೆ ನೋಡಿ ಬೇನೆಗಳು ವಾಸೆ ಮಾಡಿದ್ರು ಅಂತಂದ್ರೆ ಏನಂತಂದ್ರೆ ಅವರ ಮನದಾಳದ ಒಂದು ನೋವುಗಳನ್ನು ಕೂಡ ವಾಸೆ ಮಾಡಿ ರೋಗಗಳನ್ನು ಕೂಡ ವಾಸೆ ಮಾಡಿದರೆ ಆ ಒಂದು ಕಾಲದಲ್ಲಿ ಎಂತ ಒಂದು ರೋಗಗಳು ನೆಟ್ ಸ್ವಸ್ಥನೇ ಆಗದಿರೋ ರೋಗಗಳು ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಪಾರ್ಶ್ವವಾಯು ರೋಗ ಕುಷ್ಠ ರೋಗ ಅದಾದ್ಮೇಲೆ ದೆವ್ವ ಹಿಡ್ದಿರೋದು ಈ ಅಂತ ಅನುವ ಹಲವಾರು ರೋಗಗಳನ್ನ ಕ್ರಿಸ್ತರು ವಾಸೆ ಮಾಡಿ ಆ ಒಂದು ಜಲ್ ಗಲೀಲಾಯದಲ್ಲಿ ಎಲ್ಲಾ ಜನರುಗಳಿಗುನು ಕೂಡ ಆ ಒಂದು ಸಮಾಧಾನನ ಹೆಸಕ್ರಿಸ್ತರು ತಂದ್ಕೊಟ್ಟಿದ್ದಾರೆ ಆತ್ಮೀರೇ ಅದಾದ ನಂತರ ಹೆಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ಎರುಸೆಲೆಮ್ ಅಲ್ಲಿ ಇರುವಂತ ಒಂದು ಯುದಾಯ ಸ್ಥಳಕ್ಕೆ ಅಲ್ಲೂ ಕೂಡ ಹೋಗ್ತಾರೆ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಅವ್ರು ಹಿಂದಿಂದನೇ ಹಲವಾರು ಜನರು ಬಂದ್ರು ಅಂದ್ಬಿಟ್ಟು ನಮ್ಗೆ ಈ ಒಂದು ವಿಚಾರವನ್ನು ನೋಡ್ತಾ ಇದ್ದೀವಿ ಇದರಲ್ಲಿ ಏನೊಂದು ಪಾಠ ಇದೆ ಅನ್ನೋದನ್ನ ನಾವು ನಾವು ಮುಂದೆ ಒಂದು ಒಂದು ಪಾಠದಲ್ಲಿ ನೋಡಬಹುದಾಗಿರುತ್ತೆ ಪ್ರಿಯರೇ ಈಗ ಅದನ್ನೇ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನೆಕ್ಸ್ಟ್ ಪ್ಯಾರ ಓದ್ತಾ ಮಾರ್ಕ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನದ ನಲವತ್ತೈದನೇ ವಚನ ಈ ಒಂದು ನೆಕ್ಸ್ಟ್ ಪ್ಯಾರನ್ನ ಕಂಟಿನ್ಯೂ ಮಾಡಿ ಹ್ಮ್ ಅಮೃತ ಸಿಸ್ಟರ್

ಈಗೋ ನಾನು ನನ್ನ ನಿನ್ನ ಮುಂದೆ ಕಳಿಸುತ್ತೇನೆ ನೀನು ಹೋಗುವ ದಾರಿಯನ್ನು ಸರಿ ಮಾಡುವನೆಂತಲೂ ಕರ್ತನ ದಾರಿಯನ್ನು ಸುಧಾರ ಮಾಡಿರಿ ಆತನ ಆದಿಗಳನ್ನು ನೆತ್ತೆಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವಿದೆ ಎಂತಲೂ ಪ್ರವಾದಿಯಾದ ಏಸಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ ನೀವು ಪಾಪ

ಶಾಂತಮ್ಮ ಸಿಸ್ಟರ್ ಶಾಂತಮ್ಮ ಸಿಸ್ಟರ್ ಶಾಂತಮ್ಮ ಸಿಸ್ಟರ್ ನಿಮ್ದು ನೆಟ್ವರ್ಕ್ ಕಟ್ ಆಗ್ತಾ ಇದೆ ಅವನಿಂದ ನೋವು ಮೊದಲಿನ ಮುದಿಕಟ್ಟನ್ನು ಕಟ್ಟಿಕೊಂಡಿದ್ದನು ಇವನು ಮಿಡಿತೆ ಅವನು ತನಗಿಂತ ಶಕ್ತನು ಹಲೋ ಸಿಸ್ಟರ್ ನಿಮ್ದು ನೆಟ್ವರ್ಕ್ ತುಂಬಾ ಕಟ್ ಆಗ್ತಾ ಇದೆ ಶಾಂತಮ್ಮ ಸಿಸ್ಟರ್ ನಿಮ್ದು ನೆಟ್ವರ್ಕ್ ತುಂಬಾ ಕಟ್ ಆಗ್ತಾ ಇದೆ ಬೇರೆ ಸಿಸ್ಟರ್ ಗೆ ಅವಕಾಶ ಕೊಡೋಣ ಆ ಸುಜಾತಾ ಸಿಸ್ಟರ್ ನೀವು ಓದ್ತೀರಾ ಸಿಸ್ಟರ್

ಮುಂಜಾನೆ ಇನ್ನು ಮೊಬ್ಬ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂತಕ್ಕಿ ಕಂಡು ಎಲ್ಲರೂ ನಿಮ್ಮನ್ನು ಹುಡುಕುತ್ತಿದ್ದಾರೆ ಅನ್ನಲಾಗಿ ಆತನು ಅವರಿಗೆ ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗ ಅಲ್ಲಿಯೂ ನಾನು ಸುವಾತೆಯನ್ನು ಸಾರಬೇಕು ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು ಬಳಿಕ ಆತನು ಬಲಿಲಾಯದಲ್ಲೆಲ್ಲ ಹೋಗಿ ಅವರ ಸಭಾ ಮಂದಿರಗಳಲ್ಲಿ ಸುವಾರ್ತೆಯನ್ನು ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದ್ದು ಒಬ್ಬ ಕುಷ್ಠರೋಗಿಯು ಏಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರ ಪಟ್ಟು ಕೈ ನೀಟಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧವಾದನು ಆಗ ಏಸು ಅವನಿಗೆ ಯಾರಿಗೂ ಏನು ಹೇಳಬೇಡ ನೋಡು ಆದರೆ ಹೋಗಿ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವವರನ್ನು ಅರ್ಪಿಸಿ ನಿನ್ನ ಚಾರವನ್ನು ನೆರವೇರಿಸು ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳುಹಿಸಿಬಿಟ್ಟನು ಆದರೆ ಅವನು ಹೊರಟು ಹೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದ ಹಬ್ಬಿಸಿದ್ದರಿಂದ ಯೇಸು ಬಹಿರಂಗವಾಗಿ ಇನ್ನು ಯಾವ ಊರೆಲ್ಲಕ್ಕೂ ಹೋಗ ಹೋಗಲಾರದೆ ಹೊರಗೆ ಹಡವಿಗೆ ಅಡವಿಯ ಸ್ಥಳದಲ್ಲಿ ಇದ್ದನು ಮತ್ತು ಜನರು ನಾಲ್ಕು ಗಂಟೆಯಿಂದಲೂ ಆತನ ಮಳಿಗೆ ಬರುತ್ತಿದ್ದರು ಪ್ರಿಯ ಸಹೋದರ ಮತ್ತು ನಾವು ಮೇಲ್ಕಂಡ ವಿಚಾರ ನಾವು ನೋಡಿರೋ ಪ್ರಕಾರ ಗಲಾಯದಲ್ಲಿ ಒಂದು ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಅದನ್ನ ಅಯ್ಯೋದ್ರಲ್ಲಿ ನಮ್ಗೆ ಈ ರೀತಿ ತಿಳಿಸಿದರೆ ಅದೇ ಒಂದು ವಿಚಾರನ ಮಾರ್ಗದಲ್ಲೂ ಕೂಡ ತಿಳಿಸಿದಾರೆ ಆತ್ಮೀಯರೇ ಇದ್ರಲ್ಲಿ ನಮ್ಗೆ ಬಹುತೇಕ ಒಂದು ವಿಚಾರಗಳನ್ನೂ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ಪ್ರಿಯರೇ ಅವರು ಯೇಸು ಕ್ರಿಸ್ತರು ಮುಂಜಾನೆನೆ ಒಬ್ಬಿರ್ಬೇಕಾದ್ರೆ ಅಂದ್ರೆ ಏನರ್ಥ ಅಂತಂದ್ರೆ ಬೆಳಗಿನ ಜಾವಾದಲ್ಲೇನೆ ಪ್ರಿಯರೇ ಅವರು ಪ್ರಾರ್ಥನೆ ಮಾಡೋದಕ್ಕೆ ಸೀಮೋನ್ ಸಂಗಡ ಹೊರಟಿದಾರಂತೆ ಆ ಒಂದ್ ಸ್ಥಳದಲ್ಲಿ ಗಲೀಲಾಯ ಪ್ರಾಂತ್ಯದಲ್ಲಿ ಅಲ್ಲೇನಾಗಿದೆ ಅಂತಂದ್ರೆ ಆ ತುಂಬಾ ಜನರು ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತರ ಹಿಂದ್ಗಡೆನೆ ಬಂದಿರೋದ್ರಿಂದ ಅವ್ರನ್ನ ನೋಡಿ ಯೇಸು ಕ್ರಿಸ್ತರು ಸುವಾರ್ತೆನೆ ಸಾರಬೇಕಾಗಿರೋ ರೀತಿಯಲ್ಲಿ ಪಾಠಗಳನ್ನೆಲ್ಲ ಉಪದೇಶಗಳನ್ನ ಮಾಡಿದ್ದಾರೆ ಆ ಗಲೀಲಾಯಿ ಜನಗಳಿಗೆಲ್ಲ ಬೆಳ್ ಅದಾದ್ಮೇಲೆ ಸಭಾ ಮಂದಿರ್ಗೋಗಿದ್ದಾರೆ ಅಲ್ಲೂ ಕೂಡ ಜನರೆಲ್ಲ ಅವ್ರನ್ನ ಫಾಲೋ ಮಾಡಿದ್ದಾರೆ ಅಲ್ಲಿ ದೇವ್ವ ಹಿಡ್ದವ್ರವ್ರನ್ನ ಕುಷ್ಠ ರೋಗಿಗಳನ್ನ ಎಲ್ಲಾ ವಿಧವಾದಂತ ಒಂದು ಮೊಣಕಾಲು ಕೀಲು ಎಲ್ಲಾದ್ರಲ್ಲಿ ನೋವಿರೋಂಥ ಎಲ್ಲ ಜನರುಗಳ್ನು ಕೂಡ ವಾಸೆ ಮಾಡಿ ಅವ್ರು ಏನ್ ಮಾಡ್ತಾ ಇದ್ರೆ ಅಲ್ಲಿಂದ ಹೊರ ಬಿಟ್ಟಿದ್ದಾರೆ ಏನೋ ಏನೊಂದ್ ಕಡೆ ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಕುಷ್ಠ ರೋಗಿ ಸಿಕ್ಕದಂತೆ ಪ್ರಿಯರೇ ಆ ಒಂದು ಕುಷ್ಠ ರೋಗಿ ಏನಾಗಿದ್ದಾನೆ ಅಂತಂದ್ರೆ ಅವನು ಕುಷ್ಠತನ ನೋಡಿ ಏಸುಕ್ರಿಸ್ರು ಕರ್ಗೋಗ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಅವನೇ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ನಿಮ್ಗೆ ಮನ್ಸಿದ್ರೆ ದಯವಿಟ್ಟು ನನ್ನ ಶುದ್ಧ ಮಾಡಿ ಅಂತ ಅನ್ಬಿಟ್ಟು ತುಂಬಾ ಕನಿಕರ ಪಟ್ಟು ತುಂಬಾ ಬೇಡ್ಕೋತಾನೆ ಆ ಒಂದ್ ಬೇಡಿಕೆಯಿಂದ ಏಸುಕ್ರಿಸ್ ಏನ್ ಮಾಡ್ತಾರೆ ಅವ್ನ್ಗೆ ಸ್ವಸ್ಥ ಮಾಡ್ಬಿಡ್ತಾರೆ ಪ್ರಿಯರೇ ಸ್ವಸ್ಥ ಮಾಡಾದ್ಮೇಲೆ ಯೇಸು ಕ್ರಿಸ್ತ ಅವ್ರಿಗೆ ಒಂದು ನಿಬಂಧನೆ ಕೊಡ್ತಾ ಇದ್ದಾರೆ ಏನದು ನಿಬಂಧನೆ ಅಂತಂದ್ರೆ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಯಾವುದೇ ಒಬ್ಬ ಕುಷ್ಠ ರೋಗ ವಾಸೆ ಆಗಿದೆಯೋ ಆಗಿಲ್ವೋ ಅಂತ ಅನ್ಬಿಟ್ಟು ಪರಿಗಣಿಸ್ಬೇಕಾಗಿರೋಂತ ಸರ್ಟಿಫಿಕೇಟ್ ಕೊಡ್ಬೇಕಾಗಿರೋ ವ್ಯಕ್ತಿನೇ ಯಾರಂತಂದ್ರೆ ಯಾಜಕ ಮತ್ತು ಮಹಾಯಾಜಕಾರಿ ಅದಾದ್ಮೇಲೆ ಮೋಶೆ ನೇಮ್ಸಿರೋಂತ ಒಂದು ಕಾಣಿಕೆ ಮೋಶೆ ಎಷ್ಟಪ್ಪ ನೇಮಕ ಮಾಡಿದಾನೆ ಕಾಣಿಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸೌದರ್ಯರೇ ಆ ಎರಡು ತಲಾಂತು ಅಂದ್ರೆ ಆ ಒಂದು ಕಾಲದಲ್ಲಿ ಆ ಒಂದು ನಾಣ್ಯನ ಕೊಡ್ಬೇಕು ಆ ಒಂದು ನಾಣ್ಯನ ಅವನು ಕೊಟ್ಟಿ ನಾನ್ ಶುದ್ಧನಾಗಿದ್ದೀನಿ ಅಂತ ಅನ್ಬಿಟ್ಟು ಆ ಒಂದು ಯಾಜಕರ ಹತ್ರ ಅವನು ಭೇಟಿ ಮಾಡಿ ಒಂದು ಸರ್ಟಿಫಿಕೇಟ್ ನ ತಗೊಂಡು ಬಂದ್ಬಿಡ್ಬೇಕು ಈ ಒಂದು ರೂಲ್ಸ್ ಇತ್ತು ಇದನ್ನ ಮಾಡ್ಬಿಟ್ಟು ನಿನ್ ಊರಿಗೆ ಹೋಗು ಅಂತ ಅನ್ಬಿಟ್ಟು ಹೆಸಕ್ರಸ್ ಹೇಳೋದು ಅದು ಅಲ್ದಂತೇನೆ ಸ್ವಸ್ಥನ್ ಮಾಡಿರೋದು ನಾನೇ ಅನ್ನೋದನ್ನ ಯಾರಿಗೂ ಹೇಳ್ಬೇಡಪ್ಪ ಅಂತ ಅನ್ಬಿಟ್ಟು ಹೇಳಿ ಕಲ್ ಕಲ್ಸಿದಾರೆ ಆದ್ರೆ ಈ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂತಂದ್ರೆ ಒಂದು ಉತ್ಸಾಹದಿಂದ ಪ್ರತಿಯೊಬ್ಬ ಜನ್ಗಳಿಗೂ ಕೂಡ ಆ ಏಸು ಕ್ರಿಸ್ರು ಈ ರೀತಿ ನಂಗೆ ಸ್ವಸ್ಥ ಮಾಡಿದ್ರು ನಿಮಗೂ ಕೂಡ ಸ್ವಸ್ಥ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರಿಗೆಲ್ಲಾರ್ಗು ಕೂಡ ಮಾತನ್ನ ಹೇಳ್ದಾದ್ಮೇಲೆ ಪ್ರಿಯರೇ ಏಸು ಕ್ರಿಸ್ರು ಗಲೀಲಾಯ ಸೀಮೆಲಿ ಇರಕ್ಕೆ ಸಾಧ್ಯ ಆಗ್ತಿರೋ ರೀತಿಯಲ್ಲಿ ಜನ್ರುಗಳೆಲ್ಲಾನು ಏಸು ಕ್ರಿಸ್ತರ ಮೊದ್ಕೆ ಎತ್ಕೊಂಡ್ರು ಅಂದ್ರೆ ನನಗ್ ಸ್ವಸ್ಥ ಮಾಡಿ ನನ್ಗೆ ಅನಾರೋಗ್ಯದಲ್ಲಿ ಇದೀನಿ ಅನ್ನೋ ರೀತಿಯಲ್ಲಿ ಹಾಗೆ ಯೇಸು ಕ್ರಿಸ್ತರು ಆ ಊರ್ನ ಬಿಡೋ ಅಂತ ಒಂದು ಸನ್ನಿವೇಶ ಬಂದ್ಬಿಡ್ತು ಪ್ರಿಯ ಸೋದರ ಮತ್ತು ಸಹೋದರಿಯರೇ ಈ ತರ ನಮ್ಗೆ ಮಾರ್ಕದಲ್ಲಿ ತಿಳಿಸ್ತಾ ಇದಾರೆ ಯಾಕೆ ಗಲೀಲಾಯ ಪ್ರಾಂತ್ಯದಿಂದ ಯೇಸು ಕ್ರಿಸ್ತರು ಆದಷ್ಟು ಬೇಗನೆ ಯಾಕೆ ಹೊರಟರು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಸನ್ನಿವೇಶ ನಡೆದಿದ್ದಕ್ಕೇನೆ ಪ್ರಿಯರೇ ಆ ಒಂದು ಗಲೀಲಾಯ ಪ್ರಾಂತ್ಯದಿಂದ ಹೊರಟಿದ್ದು ನೆಕ್ಸ್ಟ್ ಇದೇ ಒಂದು ಸನ್ನಿವೇಶನ ಲೂಕದ್ರಲ್ಲೂ ಕೂಡ ತಿಳಿಸ್ತಾರೆ ಅದನ್ನ ಓದೋ ಅದನ್ನ ಓದೋಣ ಅದಕ್ಕಿಂತ ಮುಂಚೆ ಈ ಒಂದು ನೆಕ್ಸ್ಟ್ ಪ್ಯಾರಾನ ನಾವು ಲೂಕ ನಾಲ್ಕು ನಲ್ವತ್ತೆರಡರಿಂದ ನಲವತ್ಮೂರು ಬೆಳಗಾದ ಮೇಲೆ ಆತನು ಹೊರಟು ಅಡವಿಯ ಸ್ಥಳಕ್ಕೆ ಹೋದನು ಜನರು ಗುಂಪು ಗುಂಪಾಗಿ ಆತನನ್ನು ಹುಡುಕಿಕೊಂಡು ಆತನಿದ್ ಆತನಿದ್ದಲ್ಲಿಗೆ ಬಂದು ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ಎಂದು ಆತನನ್ನು ತಡೆದರು ಆದರೆ ಆತನು ಅವರಿಗೆ ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಬೇಕಾಗಿದೆ ಸಾರಿ ಹೇಳಬೇಕಾಗಿದೆ ಇದಕ್ಕಾಗಿಯೇ ಕಳುಹಿಸಿ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು ಐದು ಹನ್ನೆರಡರಿಂದ ಹದಿನಾರು ಆತನು ಒಂದಾನೊಂದು ಊರಿನಲ್ಲಿದ್ದಾಗ ಮೈಯೆಲ್ಲಾ ಕುಷ್ಠರೋಗ ತುಂಬಿದ್ದ ಒಬ್ಬ ಮನುಷ್ಯನು ಏಸುವನ್ನು ಕಂಡು ಅಡ್ಡಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಅಂದನು ಕೂಡಲೇ ಅವನ ಕುವು ಹೋಯಿತು ಆಗ ಆತನು ಅವನಿಗೆ ನೀನು ಯಾರಿಗೂ ಹೇಳಬೇಡ ಆದರೆ ಹೋಗಿ ಯಾಜಕ ಯಾಜಕರಿಗೆ ನಿನ್ನ ಮೈ ತೋರಿಸಿ ಮೋಶೆಯೂ ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಅಪ್ಪಣೆ ಕೊಟ್ಟನು ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು ಆಮೇನ್ ಆತ್ಮೀಯರೇ ನೋಡಿ ನಾವು ಮಾರ್ಕದಲ್ಲಿ ಓದಿರೋ ಪ್ರಕಾರನೇ ಲೂಕ್ ನಮಗ್ ತಿಳಿಸ್ತಾ ಇದಾರೆ ಇದ್ರಲ್ಲಿ ಒಂದು ಉಲ್ಲೇಖ ಮಾಡಿರೋ ಒಂದು ಪಾಯಿಂಟ್ ಏನಂತ ನಾವು ನೋಡ್ಬೇಕಾದ್ರೆ ಆ ಒಂದು ಕುಷ್ಠ ರೋಗಿನ ಏಸುಕ್ರಸರ್ ಯಾವ ರೀತಿ ಗುಣಪಡಿಸಿದ್ರು ಅಂತಂದ್ರೆ ಕೈ ನ ಚಾಚು ಅಂತ ಹೇಳಿ ಆ ಒಂದು ಅಸ್ತನ ಮುಟ್ಟಿ ಸ್ವಸ್ಥ ಮಾಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯ ಹೇಗ್ ಹೇಗ್ ನಡೆದಿರ್ಬೋದು ಅಂತ ನಾವು ತಿಳಿಯೋದೇ ಆದ್ರೆ ಕುಷ್ಠ ರೋಗಿ ಬಂದ ಕೈಗಳು ಏನಾಗುತ್ತೆ ಅಂತಂದ್ರೆ ಬತ್ತೋಗ್ಬಿಡುತ್ತೆ ಅಂದ್ರೆ ಈ ಎಲ್ಲಾ ಬೆಟ್ಗಳು ಒಟ್ಟಾಗಿ ಹಸ್ತಕ್ಕೆ ಸೇರ್ಬಿಡುತ್ತೆ ಪ್ರಿಯರೇ ಆ ಒಂದು ಬೆಟ್ಗಳು ನಮ್ಮ ಒಂದು ನಾರ್ಮಲ್ ಬೆಟ್ಗಳ ತರ ಒಂದು ಎಲಾಸ್ಟಿಕ್ ತರ ಅಂದ್ರೆ ಯಾವ ತರ ಅಂದ್ರೆ ಎಕ್ಸ್ಪೋಂಡ್ ಆಗೋದಕ್ಕಾಗಲ್ಲ ಎಲ್ಲ ಮೂಳೆಗಳೆಲ್ಲ ಸೌದು ಸವದಿರೋ ತರ ಆ ಒಂದು ಒಂದು ಫ್ರಿಕ್ಷನ್ ಆಗದಿರೋ ತರ ಅಂದ್ರೆ ಚಲನೆ ವಲನೆ ಇರೋ ರೀತಿ ಕೈ ಕಾ ಕೈ ಆ ರೀತಿ ಆಗ್ಬಿಡುತ್ತೆ ಪ್ರಿಯರೇ ಕೈ ಕಾಲ್ ಬೆಟ್ಗಳು ಸೊ ಏಸು ಕ್ರಿಸ್ತರು ಆ ವ್ಯಕ್ತಿನ ನೋಡಿ ಏನ್ ಮಾಡಿದಾರೆ ಅಂತಂದ್ರೆ ಆ ಒಂದು ಕೈನ ಮುಟ್ಟಿ ಸ್ವಸ್ಥ ಮಾಡಿದ್ದಾರೆ ಅಂದ್ರೆ ಆ ಒಂದು ಸ್ಪರ್ಶನೆಯಲ್ಲೇನೆ ಏನ್ ಮಾಡಿದೆ ಅಂತಂದ್ರೆ ಆ ಒಂದು ಕೈ ಮುಖಾಂತರ ಇಡೀ ದೇಹದಲ್ಲಿ ಒಂದು ಕುಷ್ಠನ ವಾಸೆಯಾಗಿದೆ ಈ ರೀತಿ ಯೇಸು ಕ್ರಿಸ್ತರು ಈ ಒಂದು ಕುಷ್ಠ ರೋಗನ ಅದ್ಭುತ ರೀತಿಯಲ್ಲಿ ಶ್ವಾಸ ಮಾಡಿದ್ರು ಅನ್ಬಿಟ್ಟು ನಾವು ಈ ಲೂಕ್ರ ಪತ್ರಿಕೆ ನಾವು ನೋಡ್ಬೋದು ಅದಾದ ನಂತರ ಯೇಸು ಕ್ರಿಸ್ತರು ಗಲೀಲಾಯ ಬಿಟ್ಟು ಯಾವ ಒಂದು ಸ್ಥಳಕ್ಕೆ ಹೋದ್ರು ಅಂತಂದ್ರೆ ಯೇಸುಕ್ರಿಸ್ತರು ಅರಣ್ಯ ಪ್ರದೇಶಕ್ಕೆ ನುಗ್ಗಿದರೆ ಆತ್ಮೀಯರೇ ಅಂದ್ರೆ ಅಲ್ಲೆಲ್ಲ ತುಂಬಾ ಅರಣ್ಯ ಇತ್ತ ಅಂತಂದ್ರೆ ಖಂಡಿತವಾಗ್ಲೂ ಗಲಿಲಾಯ ಸೀಮೆ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಸುತ್ತ ನೀರಾವರಿ ಪ್ರದೇಶ ಊರೊಳಗಡೆ ಹೋಗ್ತಾ ಹೋಗ್ತಾ ಏನಾಗಿದೆ ಅಂತಂದ್ರೆ ಒಂದು ಕಾಡು ಮೇಡಿ ಇರುವಂತ ಒಂದು ಸ್ಥಳ ಅಲ್ಲಿ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ತನ್ನ ಶಿಷ್ಯರ ಸಂಗಡ ಹೊರಟಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಈ ಒಂದು ಲೂಕ್ ಅದರಲ್ಲಿ ಮತ್ತೆ ಐದನೇ ಅಧ್ಯಾಯ ಹನ್ನೆರಡನೇ ವಚದಿಂದ ಹದಿನಾರನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಬಹುದು ಇದಾದ ಮೇಲೆ ಪ್ರಿಯ ಸೋದರ ಮತ್ತು ಸೋದರಿಯ ನಾವು ಮುಖ್ಯವಾಗಿ ಇನ್ನೊಂದು ಪಾಠಕ್ಕೆ ನಾವು ಹೋಗೋಂಥವ್ರು ಈ ಒಂದು ಪಾಠ ರೀಪ್ರಿಂಟ್ ನಾಕ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಪುಟ ಸಂಖ್ಯೆಯಲ್ಲಿ ಬರೆದಿದ್ದಾರೆ ನಮ್ಮ ಸಹೋದರಾದಂತಹ ರಜಲ್ ಬ್ರದರ್ ಅವರು ಸೊ ಆ ಒಂದು ಪಾಠನ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ ಆದ ಮೇರೆ ಆತನು ಅವರ ರೋಗಗಳನ್ನು ವಾಸಿ ಮಾಡಿ ಮಾಡುವನು ಅನ್ನೋ ಒಂದು ಪಾಠದ ಎಡ್ಡಿಂಗ್ ಇದನ್ನ ನಾವು ಓದಿ ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಳೋಣ ಅಹ್ ಸ್ಟಾರ್ಟಿಂಗ್ ಇಂದ ಓದಬೇಕಾಗಿ ಕೇಳ್ಕೊಳ್ತೇನೆ ಯಾರು ಹೋಗ್ತೀರಾ

ಸರಿ ಬ್ರದರ್ ಆಯ್ತು ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಅಷ್ಟೇ ಇದೆ ಬ್ರದರಲ್ಲಿ ಈ ದಿನದ ಅಧ್ಯಯನವು ಒಂದು ವಾರದ ಹಿಂದಿನದನ್ನು ಬ್ರದರ್ ಅರ್ಧ ಇದೆ ಅದು ಫುಲ್ಲು ಇಲ್ಲ ಬ್ರದರ್ ಸ್ಕ್ರೀನ್ ಮೇಲೆ ಆಫ್ ಇದೆ ಬ್ರದರ್ ಅರ್ಧ ಆ ಕಡೆ ಕಟ್ ಆಗಿದೆ

ಈ ದಿನದ ಅಧ್ಯಯನವು ಒಂದು ವಾರದ ಹಿಂದಿನದನ್ನು ಕಟು ಕಟುವಾಗಿ ಅನುಸರಿಸಿಕೊಂಡು ಹೋಗುವುದು ಏಸುವು ಕಫೆನೋರ್ಮಿನ ಸಭಾ ಮಂದಿರವನ್ನು ಬಿಟ್ಟು ಹೊರಟಾಗ ಆತನು ರಕ್ಷಕನ ಪೇತ್ರನ ಪೇತ್ರನ ಮನೆಗೆ ಹೋದನು ಅಲ್ಲಿ ಭಕ್ತನಾದ ಪೇತ್ರನ ಬ್ರದರ್ ಅರ್ಧ ಕ ಅರ್ಧ ಇದೆ ಬ್ರದರ್ ಅಲ್ಲಿ ಎಷ್ಟಿದೆಯೋ ಅಷ್ಟೊತ್ತೀನಿ ಬ್ರದರ್ ಅಲ್ಲಿ ಭಕ್ತನಾದ ಪೇತ್ರನ ಜ್ವರದಿಂದ ಅಸ್ವಸ್ಥಳಾಗಿ ಬಿದ್ದುಕೊಂಡಿದ್ದಳು ಆಕೆಯ ಹಿಡಿದು ಆಕೆಯನ್ನು ಆರೋಗ್ಯವಂತಳನ್ನಾಗಿ ಮತ್ತು ರಕ್ಷಕನಿಗೆ ಒಂದು ಕ್ಷಣದ ಕೆಲಸವಾಗಿತ್ತು ಏಸುವಿನ ಕೀರ್ತಿಯು ಹಬ್ಬಿತು ಮತ್ತು ಸಾಯಂಕಾಲವಾದಾಗ ಆತನ ಸ್ವಚ್ಛತೆಯನ್ನು ಉಂಟು ಮಾಡುವ ಮಾತುಗಳಿಗೂ ಮುಟ್ಟುವಿಕೆಗೂ ಬೇಡಲು ಗುಂಪು ಕೂಡಿ ಬಂದಿತ್ತು ಸಾಕು ಸಿಸ್ಟರ್ ಥ್ಯಾಂಕ್ ಯು ಸೊ ನನ್ನ ಪ್ಯಾರನ್ನ ರೀಡ್ ಮಾಡ್ತೀರಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾವು ಈ ಒಂದು ದಿನ ಹೊಸದಾದಂತ ಒಂದು ಪಾಠನ ನಾವು ನೋಡ್ತಾ ಇದ್ದೀವಿ ಆತ್ಮೀಯರೇ ಆತನು ಅವರ ರೋಗಗಳನ್ನು ವಾಸಿ ಮಾಡುವನು ಅನ್ನೋ ಒಂದು ಪಾಠದ ಹೆಡ್ಡಿಂಗ್ ಇದು ಈ ಒಂದು ಪಾಠ ಯಾವ ಒಂದು ಪಾಠಕ್ಕೆ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ ನಾವು ಲಾಸ್ಟ್ ಅಲ್ಲ ಲಾಸ್ಟ್ ಅಲ್ಲ ಲಾಸ್ಟ್ ವೀಕ್ ಪೇತ್ರನ ಒಂದು ಅತ್ತೆ ಹೆಂಗೆ ಇದ್ದವರು ಹೇಗೆ ಆರೋಗ್ಯನ ಹೊಂದ್ಕೊಂಡು ಯೇಸು ಕ್ರಿಸ್ತರಿಗೆ ಶಿಷ್ಯಂದಿರಿಗೆಲ್ಲ ಉಪಚಾರ ಮಾಡಿದ್ರು ಅಲ್ಲಿಂದ ಈ ಒಂದು ಪಾಠ ಕಂಟಿನ್ಯೂ ಆಗುತ್ತೆ ಪ್ರಿಯ ಸೋದರ ಮತ್ತು ಸೋದರಿ ನೋಡಿ ಈ ಒಂದು ಪಾಠದ ಸಬ್ ಏನು ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಅಂದ್ಬಿಟ್ಟು ಹೇಳ್ತಾ ಇದಾರೆ ಏನಿದ್ರೆ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಏಸು ಕ್ರಿಸ್ತರು ಯಾವ್ಯಾವ ಸಂದರ್ಭದಲ್ಲಿ ಅವರು ಅದ್ಭುತ ಕಾರ್ಯಗಳನ್ನ ಮಾಡಿ ಯಾವ್ಯಾವ ಸಂದರ್ಭದಲ್ಲಿ ಅನಾರೋಗ್ಯದಲ್ಲಿರೋರಿಗೆ ರೋ ಆರೋಗ್ಯನ ಕೊಟ್ಟಿದ್ರು ಆ ಟೈಮಲ್ಲೆಲ್ಲ ಏನಾಗಿದೆ ಅಂತಂದ್ರೆ ಯೇಸು ಕ್ರಿಸ್ತರಿಗೆ ಅವರ ಒಂದು ಅನಾರೋಗ್ಯನ ಏಸು ಕ್ರಿಸ್ತರು ಒತ್ಕೊಂಡಂಗಾಗಿದೆ ಪ್ರಿಯರೇ ಅಂದ್ರೆ ಏಸು ಕ್ರಿಸ್ತರಲ್ಲಿ ಇದ್ದಂತ ಒಂದು ಶಕ್ತಿ ಹೊರಟಾಗ್ಲೆಲ್ಲನೂ ಏಸು ಕ್ರಿಸ್ತರು ಅವರು ಬಲನ ಬಲಹೀನ ಆಗ್ತಾ ಇದ್ರು ಪ್ರಿಯರೇ ಮತ್ತೆ ಅವ್ರು ಯಾವಾಗ ಬಲ ಹೊಂದ್ಕೋತಾ ಇದ್ರು ಅಂತ ಅಂದ್ರೆ ಮತ್ತೆ ಪ್ರಾರ್ಥನೆ ಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಹೇಗೆ ಪವಿತ್ರಾತ್ಮನ ಹೊಂದ್ಕೋತಿದ್ರು ಹೊಂದ್ಕೋತೀವೋ ನಾವು ಅದೇ ರೀತಿಯಾಗಿ ಅವ್ರ ಶಕ್ತಿನ ಹೊಂದ್ಕೊಂಡ್ ಹೊಂದ್ಕೊಂಡು ಏನ್ ಮಾಡಿದರೆ ಆ ಒಂದು ಅದ್ಭುತಗಳನ್ನೆಲ್ಲ ಮಾಡ್ಕೊಂಡೋಗಿದ್ದಾರೆ ಅಟ್ ಲಾಸ್ಟ್ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ತನ್ನ ಶಿಲುಬೆಯ ಮರಣ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆ ಒಂದು ದೈವಿಕವಾದಂತ ಒಂದು ಶಕ್ತಿ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಏನಾಗಿದೆ ಆ ಒಂದು ಮನಸ್ಸಿನ ಒಂದು ಯಾತನೆ ಒಂದು ಎಲ್ಲಾ ವಿಧವಾದಂತ ಅನಾರೋಗ್ಯದ ಒಂದು ಯಾತನೆ ಮತ್ತು ಅಲ್ಲಿ ಜಡಿಯಲ್ಪಟ್ಟಂತ ಜಜ್ಜಲ್ ಎಲ್ಲ ಎಲ್ಲಾ ವಿಧವಾದಂತ ಒಂದು ಕಷ್ಟ ಕಾರ್ಪಣ್ಯಗಳಿಂದ ಆ ಒಂದು ಜೀವ ಹೋಗಿದೆ ಪ್ರಿಯರೇ ಈ ಒಂದು ವಿಚಾರ ನಾವು ನಿಮ್ಗೆ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಸೊ ಈ ಒಂದು ಪಾಠದಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಏಸು ಕ್ರಿಸ್ತರು ಹೇಗೆ ಆ ಒಂದು ಜ್ವರದಲ್ಲಿ ಅತ್ತಿಗೆನ ಅಸ್ವಾಸ ಆರೋಗ್ಯನ ಕೊಟ್ಟರು ಆ ಒಂದು ಆರೋಗ್ಯನ ಹೊಂದ್ಕೊಂಡ ತಕ್ಷಣ ಅವರು ಕ್ಷಣದಲ್ಲೇನೆ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡಿದಾರೆ ಅದಾದ್ಮೇಲೆ ಏಸು ಕ್ರಿಸ್ತರ ಒಂದು ಕೀರ್ತಿ ಅಂದ್ರೆ ಯೇಸು ಕ್ರಿಸ್ತರು ಆ ಆಸ್ಗೆ ಹಿಡ್ದಂತ ಒಬ್ಬ ಜ್ವರದಲ್ಲಿ ಇದ್ದಂತ ಪೇತ್ರನ ಅತ್ತೇನ ಸ್ವಸ್ಥ ಮಾಡಿದ್ರು ಅನ್ನೋ ಒಂದು ಸಂಭ್ರಮನ ಇಡೀ ಜನರಿಗೆಲ್ಲ ಸಾಯಂಕಾಲದೊಳಗನೆ ತಿಳ್ಕೊಬಿಡ್ತಾರೆ ತಿಳಿಸಾದ್ಮೇಲೆ ಏನಾಗತ್ತೆ ಅಂತಂದ್ರೆ ಜನರೆಲ್ಲನು ಕೂಡ ಏಸು ಕ್ರಿಸ್ತರ ಬಳಿಗ್ ಬಂದಿ ಗುಂಪು ಗುಂಪಾಗಿ ಸೇರ್ತಾ ಇದಾರೆ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಅದಾದ್ಮೇಲೆ ಏನ್ ನಡೆಯುತ್ತೆ ಅನ್ನೋದನ್ನ ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ಆ ರೇಸ್ಮಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೀನಿ ರೇಷ್ಮಾ ಸಿಸ್ಟರ್ ಓದಿ ಸಿಸ್ಟರ್ ಇಲ್ಲಿ ಆದರೆ ಅಂತಿತ್ತಲ್ಲ ಅಲ್ಲಿಂದ ರೀ ಕರೆಕ್ಟ್ ಸಿಸ್ಟರ್ ಆದರೆ ತಾನು ಮೂಡಿಸಿದ ಸೌಹಾರ್ಹ ಭಾವನೆಯು ವೃದ್ಧಿಯಾಗಿ ಗಾಢವಾಗಿಸಲು ಆತನು ಅಲ್ಲಿ ನೆಲೆಗೊಳ್ಳಲಿಲ್ಲ ಮಾರನೆಯ ದಿನ ಬೆಳಿಗ್ಗೆ ಹೊತ್ತು ಮೂಡುವುದಕ್ಕೆ ಮೊದಲು ಆತನು ಕಪೇರ್ನೋಮಿನಿಂದ ಹೊರಟು ಪ್ರಾರ್ಥನೆ ಮಾಡಿ ದೇವರ ಅನ್ಯೋನ್ಯತೆಯಲ್ಲಿರಲು ಅಡವಿಯ ಸ್ಥಳಕ್ಕೆ ಹೋದನು ಶಿಷ್ಯರಾಗುವುದಕ್ಕೆ ಕರೆಯಲ್ಪಟ್ಟ ಭಕ್ತನಾದ ಪೇತ್ರನು ಮತ್ತು ಆತನ ಸಂಗಡಿಗರು ಹಿಂಬಾಲಿಸಿಕೊಂಡು ಹೋಗಿ ನಂತರದಲ್ಲಿ ಏಸುವನ್ನು ಕಂಡುಕೊಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಿರುವವರು ಎಂದು ಹೇಳಿ ಆತನು ಹಿಂದಿರುಗಲು ಒತ್ತಾಯಿಸಿದರು ಆದರೆ ಏಸು ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಎಂದು ಉತ್ತರವಾಗಿ ಹೇಳಿದನು ಹಾಗೂ ಆತನು ಗಲಿಲಾಯದಲ್ಲಿ ಎಲ್ಲಾ ಕಡೆಯಲ್ಲಿರುವ ಸಭಾ ಮಂದಿರಗಳಿಗೆ ಹೋಗಿ ಸವಾರ್ ಸುವಾರ್ತೆ ಸಾರಿ ದೆವ್ವಗಳನ್ನು ಬಿಡಿಸುತ್ತಿದ್ದನು ರೋಗಿಗಳನ್ನು ಗುಣಪಡಿಸುವ ಅದ್ಭುತ ಶಕ್ತಿಗಿಂತಲೂ ಹೆಚ್ಚು ಆಕರ್ಷಕವಾಗಿ ಬೇರೆ ಯಾವುದು ಮಾನವ ಮಾನವ ಮನಸ್ಸುಗಳಿಗೆ ತೋಚಲಾರದು ರೋಗ ಬಾಧೆ ನರಳಾಟಗಳಲ್ಲಿ ಯಾರೂ ಸಂತೋಷಿಸುವುದಿಲ್ಲ ತಮಗೆ ಗುಣವಾದದ್ದು ಸ್ವತಃ ಸೈತಾನನ ಶಕ್ತಿಯಿಂದಲೇ ಎಂಬುದನ್ನು ಖಚಿತಪಡಿಸ್ ಖಚಿತ ಮಾಡಲ್ಪಟ್ಟರೂ ಜನರು ರೋಗಗಳಿಂದ ಗುಣ ಹೊಂದಲು ಹರ್ಷಿಸುವರು ಈ ದಿನಗಳಲ್ಲಿ ದಿನಗಳಲ್ಲೂ ದೇವರ ವಾಕ್ಯಗಳಿಗೆ ಪೂರ್ಣವಾಗಿ ಸರಿಹೊಂದದ ಹಲವಾರು ತಪ್ಪಾದ ಬೋಧನೆಗಳು ನಿಸ್ಸಾರ ನಿಸಾಯಕರ ನಿಸ್ಸಾಯಕರಾಗಿ ನಡುತ್ತಿರುವ ಜಗತ್ತಿನ ಸೃಷ್ಟಿಗಳಿಗೆ ಔಷಧೋ ಉಪಚಾರವಿಲ್ಲದೆಯೇ ಶಾರೀರಿಕ ಬಾಧೆಗಳಿಂದ ಗುಣಮುಕ್ತರಾಗಿಸುವ ವಾಗ್ದಾನಗಳನ್ನು ಮೇಲ್ತರಿಸಿ ಹ ವಾಗ್ದಾನಗಳನ್ನು ನೀಡುತ್ತಿರುವರು ನೀಡುತ್ತಿರುವವು ಮತ್ತು ಹೀಗೆ ಆ ರೋಗ ಗುಣಪಡಿಸುವವರು ದೇವರ ಕೃಪಾ ಶಕ್ತಿಗಳನ್ನು ತಾವು ಪ್ರಚಾರ ಮಾಡುವ ಬೋಧನೆಗಳಿಗೆ ಸಾಕ್ಷಾಧಾರವನ್ನಾಗಿ ಭಾವಿಸಿಕೊಂಡು ಸೈದ್ಧಾಂತಿಕವಾಗಿ ಹೇಳುವರು ಪ್ರಿಯ ಸಹೋದರ ಮತ್ತು ಸಹದರಿ ನೋಡಿ ಇಲ್ಲಿ ನಮ್ಗೆ ಎರಡು ವಿಧವಾದಂತ ರೀತಿಯಲ್ಲಿ ಪಾಠನ ಇಲ್ಲಿ ಉಪದೇಶನ ಮಾಡ್ತಾ ಇದಾರೆ ಮೊದಲನೇದಾಗಿ ಅಲ್ಲಿ ನಡೆದಿರುವಂತ ಒಂದು ಸಂಗತಿನ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಅದಾದ್ಮೇಲೆ ಈಗ ಪ್ರೆಸೆಂಟ್ ಲೋಕದಲ್ಲಿ ಯಾವ ರೀತಿ ಅದ್ಭುತ ಕಾರ್ಯಗಳನ್ನ ನಂಬಿಕೊಂಡಿದ್ದಾರೆ ಜನರುಗಳು ಅನ್ನೋದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿ ಮತ್ತೆ ನಮ್ಮ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ಒಂದು ತಿಳುವಳಿಕೆನ ಈ ಒಂದು ಅಂಶದಲ್ಲಿ ನಮಗ್ ತಿಳಿಸ್ತಾ ಇದ್ದಾರೆ ಪ್ರಿಯರೇ ನೋಡಿ ನಮ್ಗೆ ಇಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತ ಆ ಒಂದು ಸಂದರ್ಭದಲ್ಲಿ ಏನ್ ನಡೆಯಿತು ಅನ್ನೋದನ್ನ ನಾವು ತಿಳ್ಕೊಳ ಅವರು ಗಲ್ಲಾಯ ಪ್ರಾಂತ್ಯದಲ್ಲಿ ಬೆಳಿಗ್ಗೆನೆ ಎದ್ದು ಏನ್ ಮಾಡ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಆ ಹೇಗೆ ಅವರ ಶಕ್ತಿ ಹೊರಟಿ ಎಲ್ಲಾರ್ಗು ಸ್ವಸ್ಥ ಮಾಡಿ ಶಕ್ತಿ ಡೌನ್ ಆಗ್ತಿದಂಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆ ಪೂರ್ವಕ ಅವರು ಮತ್ತೆ ಒಂದು ಶಕ್ತಿನ ಪ್ರೊಡ್ಯೂಸ್ ಮಾಡ್ಕೋತಾ ಇದಾರೆ ಅನ್ನೋದನ್ನ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದಾರೆ ಅದಾದ್ಮೇಲೆ ಪೇತ್ರ ಮತ್ತೆ ಶಿಷ್ಯರಾಗಿ ಕರೆಯಲ್ಪಟ್ಟಂತ ಇನ್ನು ಹಲವಾರು ಜನರನ್ನು ಕೂಡ ಕೂರಿಸಿ ಎಲ್ಲಾ ರೀತಿಯಂತ ಒಂದು ಉಪದೇಶಗಳನ್ನು ಕೂಡ ಮಾಡ್ತಾ ಇದಾರೆ ಅದಾದ್ಮೇಲೆ ಪ್ರಿಯರೇ ಅಲ್ಲಿರುವಂತ ಜನರುಗಳಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಬನ್ನಿ ಹೋಗೋಣ ಸಮಯ ಇಲ್ಲ ಇನ್ನು ಹಲವಾರು ಕಡೆ ಹೋಗಿ ಪರಲೋಕ ರಾಜ್ಯದ ಬಗ್ಗೆ ಸುವಾರ್ತೆ ಸಾರೋಣ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತರ ಪ್ರಮುಖವಾದಂತ ಉದ್ದೇಶನೇ ಏನಂತಂದ್ರೆ ತನ್ನ ಒಂದು ರಾಜ್ಯದ ಒಂದು ವಿಚಾರನ ಜನರಿಗೆ ಆ ಎಲ್ಲ ರೀತಿಯಲ್ಲೂ ತಿಳಿಸದೇ ಯೇಸು ಕ್ರಿಸ್ತನ ಒಂದು ಉದ್ದೇಶ ಆಗಿತ್ತು ಆದ್ರೆ ಆ ಜನರುಗಳಿಗೆ ತಿಳ್ಕೋಬೇಕು ಅಂತಂದ್ರೆ ಮೊದಲನೇದಾಗಿ ಏಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡ್ಬೇಕಾಗಿತ್ತಲ್ಲ ಅದಕ್ಕೋಸ್ಕರನೇ ಆ ಒಂದು ಜನರ ಮಧ್ಯದಲ್ಲಿ ಒಂದು ಅದ್ಭುತ ಆಗ್ಲಿ ಒಂದು ಅನಾರೋಗ್ಯನ ಒಂದು ಸೌಖ್ಯನ ತಂದು ಆ ಒಂದು ಕೃತಜ್ಞತೆಯನ್ನ ತೋರ್ಸೋದಕ್ಕೋಸ್ಕರನಾದ್ರೂ ನಾನು ಹಿಂದೆ ಬಂದಾಗ ವಾಕ್ಯನ ತಿಳ್ಕೊಂಡು ವಾಕ್ಯದ ಪ್ರಕಾರ ನಡೆದಿ ದೇವರ ಒಂದು ರಾಜ್ಯಕ್ಕೆ ಈ ಮಕ್ಕಳು ಕೂಡ ಸೇರ್ಲಿ ಅನ್ನೋದೇ ಯೇಸು ಕ್ರಿಸ್ತನ ಒಂದು ಇಂಟೆನ್ಷನ್ ಮತ್ತೆ ಉದ್ದೇಶ ಆಗಿತ್ತು ಪ್ರಿಯರೇ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಮಾಡ್ಕೊಂಡು ಹೋದ್ರು ಆದ್ರೆ ಈ ಒಂದು ಕಾಲದಲ್ಲಿ ಈಗ ಈಗ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಿಲ್ಲ ಈ ಒಂದು ಕೃಪೆ ಕಾಲದಲ್ಲಿ ಪ್ರಿಯ ಸೋದರ ಮತ್ತು ಸೋದರ್ಯರೆ ಕ್ರಿಸ್ತನ ಒಂದು ಎರಡನೇ ಬರುವಿಕೆಯ ಒಂದು ಪ್ರಾರಂಭದ ಒಂದು ಕಾಲದಲ್ಲಿ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಅದ್ಭುತ ಆ ಅದು ದೇವರಿಂದನೇ ಬರ್ತಾ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅದು ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಸೈತಾನನಿಂದನೇ ಬರ್ತಾ ಇರೋದಂತೆ ಈಗ ಒಂದ್ ಕಾಲದಲ್ಲಿ ಅಂದ್ರೆ ಹೇಗೆ ದೊಡ್ಡ ದೊಡ್ಡ ಮೀಟಿಂಗ್ಗಳಲ್ಲಿ ಆ ಎಲ್ಲಾ ರೀತಿಯ ಒಂದು ಕೂಟಗಳಲ್ಲಿ ಆ ಎಲ್ಲಾ ತರದ ಒಂದು ಬೇದನೆ ಹೋಗ್ತು ನಮ್ಗೆ ಅನ್ನ ಆರೋಗ್ಯ ಸಿಕ್ಬಿಡ್ತು ಆ ಕೂಟಕ್ಕೆ ತಕ್ಷಣ ಅಂತ ಪಾಸ್ಟರ್ ಅಂತ ರೆವರೆಂಡ್ ಅವರೆಲ್ಲ ನಮ್ಗೆ ಸ್ವಸ್ಥ ಮಾಡ್ಬಿಟ್ರು ಅಂತ ಅಂದ್ಬಿಟ್ಟು ಜನರೆಲ್ಲ ಭಾವಿಸ್ತಾರೆ ಖಂಡಿತವಾಗ್ಲು ಅದು ದೇವರಿಂದ ಆಗ್ತಾ ಇಲ್ಲ ಅನ್ಬಿಟ್ಟೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಅದು ಯಾರಿಂದ ಆಗ್ತಾ ಇದೆ ಅಂತ ಅಂದ್ರೆ ಆಗ್ತಾ ಇರೋದು ಆದ್ರೆ ಜನಗಳಿಗೇನು ನಿಜವಾಗ್ಲು ದೇವ್ರೇ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಉದ್ದೇಶ ಮಾಡ್ಕೋತಾ ಇದಾರೆ ಇಲ್ಲ ಪ್ರಿಯರೇ ದೇವರ ಒಂದು ಉದ್ದೇಶ ಇದಲ್ಲ ಯೇಸು ಕ್ರಿಸ್ತರ ಉದ್ದೇಶನೂ ಇದು ಅಲ್ವೇ ಅಲ್ಲ ದೇವರ ಉದ್ದೇಶ ಯೇಸು ಕ್ರಿಸ್ತರ ಉದ್ದೇಶ ಏನು ಅಂತ ನಾವು ನೋಡ್ಬೇಕಾದ್ರೆ ಎಂದಿಗೂ ಅಳಿದಿರೋ ಒಂದು ರಾಜ್ಯ ಎಂದಿಗೂ ನಾಶ ಆಗದಿರೋ ಒಂದು ಒಂದು ಸಂತತಿ ಇಡೀ ಲೋಕಕ್ಕೆ ಆಶೀರ್ವಾದ ಕೊಡೋದೇ ವರ್ಷದಲ್ಲಿ ಆ ಒಂದು ರಾಜ್ಯದ ಕುರಿತಾದಂತ ಒಂದು ಸಂದೇಶ ಯೇಸು ಕ್ರಿಸ್ತ ಸಾರದ್ರು ಅದನ್ನೇ ದೇವರ ಒಂದು ಚಿತ್ತಾಗಿತ್ತು ಈಗಲೂ ಕೂಡ ಪ್ರಿಯ ಸೋದರ ಮತ್ತು ಸಹೋದರಿಯರ ನಮ್ಗೆಲ್ಲ ಒಂದು ಕಿವಿ ಮಾತು ಏನು ಅಂತ ನಾವು ನೋಡ್ಬೇಕಾದ್ರೆ ನಮ್ಗೆ ಅದ್ಭುತನೇ ಆಗ್ಲಿ ಆ ಒಂದು ರೀತಿಯ ಒಂದು ಚಮತ್ಕಾರಗಳನ್ನೇ ಆಗ್ಲಿ ಅದಕ್ಕೆ ನಾವು ಹೋಗೋದಕ್ಕೆ ಹೋಗಲೇಬಾರದು ನಮ್ಗೆ ವಿಶೇಷವಾಗಿ ಆ ವಾಕ್ಯದ ಒಂದು ರಹಸ್ಯಗಳನ್ನ ತಿಳ್ಕೊಳ್ಳೋದು ಬೈಬಲ್ ಅಲ್ಲಿರುವಂತ ಒಂದು ನಿಗೂಢವಾದಂತ ಒಂದು ಸಂಗತಿಗಳನ್ನ ಹರ್ತ್ಕೊಳ್ಳೋದು ದೇವರ ಒಂದು ಕ್ಯಾರೆಕ್ಟರ್ಗಳನ್ನ ನಾವು ಪಡ್ಕೊಳ್ಳೋದು ದೇವರು ನಮ್ಗೆ ತೋರಿಸಿ ಅಂತ ಹೇಳಿರುವಂತ ಒಂದು ಫಲಗಳನ್ನ ಮತ್ತೊಬ್ಬರಿಗೆ ತೋರಿಸಿ ಆ ಒಂದು ಫಲಗಳ ಭರಿತವಾಗಿ ನಿಂತ್ಕೊಂಡು ಕ್ರಿಸ್ತನ ರೀತಿಯಲ್ಲಿ ನಾವು ಇದ್ದಿ ಕ್ರಿಸ್ತನ ಒಂದು ರಾಜ್ಯಕ್ಕೆ ಸೇರದೆ ನಮ್ಮೆಲ್ಲರಿಗೂ ಒಂದು ಉದ್ದೇಶ ಆಗಿರ್ಬೇಕು ಅನ್ಬಿಟ್ಟೇನೆ ಹೇಳ್ತಾ ಇದ್ರೆ ಆದ್ರೆ ನಮ್ಗೆಲ್ಲ ಈಗ ಅನಾರೋಗ್ಯ ಬರುತ್ತೆ ಆಗ ನಾವ್ ಏನ್ ಮಾಡ್ಬೇಕು ಔಷಧಿಗಳನ್ನ ತಗೊಳ್ಳಿ ಅಂತ ಅನ್ಬಿಟ್ಟು ಕೂಡ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ ಅಂದ್ರೆ ಈಗ ದೇವ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ವೈದ್ಯರುಗಳನ್ನ ಕೊಟ್ಟಿದ್ದಾರೆ ಒಂದು ಒಳ್ಳೆ ಡಾಕ್ಟರ್ಗಳನ್ನ ಕನ್ಸಿಡರ್ ಮಾಡಿ ಒಂದು ಪ್ರಾರ್ಥನೆ ಪೂರ್ವಕವಾಗಿ ನಾವು ಸೇವನೆ ಮಾಡಿಕೊಂಡು ಅನಾರೋಗ್ಯನ ಆರೋಗ್ಯ ಭರಿತವಾಗಿ ಮಾಡಿಕೊಂಡು ಹೆಚ್ಚಾಗಿ ದೇವ್ರ ಕೆಲಸನ ಮಾಡೋದ್ರಲ್ಲಿ ನಾವು ಆಸಕ್ತಿ ಕೊಡಬೇಕು ಅನ್ಬಿಟ್ಟು ಈ ಒಂದು ಸಂಗತಿನ ತಿಳಿಸ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸೋದರ ಇದ್ರಲ್ಲಿ ನಾವೆಲ್ಲ ಏನ್ ತಿಳ್ಕೊಬೇಕು ಅಂತಂದ್ರೆ ಏನ್ ದೇವ್ರ್ ನಮ್ಗೆ ಸ್ವಸ್ಥನೇ ಮಾಡಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ದೇವ್ರ ಚಿತ್ತ ಇತ್ತು ಅಂತಂದ್ರೆ ನಮ್ಗೆ ಅನಾರೋಗ್ಯದಿಂದ ಆರೋಗ್ಯನ ಕೊಟ್ಟೆ ಕೊಡ್ತಾರೆ ಆದ್ರೆ ನಮ್ಮ ನಾವು ಖಂಡಿತವಾಗ್ಲೂ ದೇವರಿಂದನೇ ಬರೋ ರೀತಿಯಲ್ಲೇನೆ ನಾವ್ ಇರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಸಹಿತಾನಿಂದ ಯಾವುದೇ ಒಂದು ವಿಚಾರನು ಕೂಡ ಅಪೇಕ್ಷೆನ ಪಡಬಾರ್ದು ಅನ್ಬಿಟ್ಟು ನಮ್ಗೆ ಇಲ್ಲೊಂದು ಕಿವಿ ಮಾತು ಈಗ ನೆಕ್ಸ್ಟ್ ಇನ್ನೊಂದು ಪ್ಯಾರ ನಾವು ಓದೋಂಥವ್ರು ಆಗಿರೋಣ ನೆಕ್ಸ್ಟ್ ಪ್ಯಾರ ಶೋಭಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ

ಹಿ ತೆಗಿಲಿ ಮಾರ್ಕು ಆದರೆ ಈ ರೀತಿಯಲ್ಲಿ ರೋಗಗಳನ್ನು ಗುಣಪಡಿಸುವವರು ನಾನಾ ಬಗೆಯ ಹಾಗೂ ಪರಸ್ಪರ ವಿರುದ್ಧವಾದ ಬೋಧನೆಯನ್ನು ಬೋಧನೆ ಹಿಡಿದುಕೊಂಡಿರುವುದರಿಂದ ಇವೆಲ್ಲವುಗಳಲ್ಲಿ ಒಂದಾದರೂ ಒಂದಾದರೂ ದೇವರಿಂದ ಬಂದರಲ್ಲವೆಂಬುದನ್ನು ತೋರ್ಪಡಿಸುತ್ತೇವೆ ನಮ್ಮ ಗ್ರಹಿಕೆಗೆ ಬಂದಿರುವಂತೆ ಈಗಿನ ಕಾಲದಲ್ಲಿ ರೋಗ ಗುಣಪಡಿಸಲು ಮಾಡುವ ಯಾವ ಅದ್ಭುತಗಳು ದೇವರ ವಾಕ್ಯದಿಂದ ಅಧಿಕಾರ ಒಂದು ಒಂದು ಹೊಂದಿರುವುದಿಲ್ಲ ಎಂಬುದನ್ನು ಸತ್ಯವೇದವು ಬೋಧಿಸುವ ಬೋಧಿಸುವುದು ಆದ್ ಆದಿ ಸಭೆಗೆ ಅನುಗ್ರಹಿಸಲ್ಪಟ್ಟ ಪವಿತ್ರಾತ್ಮ ವರಗಳು ಮತ್ತು ಏಸು ಅಹ್ ಪೋಸ್ಟರು ಹಾಗೂ ಅವರ ಮೂಲಕವಾಗಿ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಎಂದು ಭಕ್ತನಾದ ಪೌಲನ್ನು ಪ್ರಯಿತನಾಗಿ ಪ್ರಕಟಿಸಿ ಅಹ್ ಹೇಳಿರುವುದು ಅವುಗಳು ನೆಚ್ಚಿ ಹೋಗಿ ತರುವಾಗ ಅದರ ಸ್ಥಾನದಲ್ಲಿ ಉತ್ತಮವಾದಗಳು ದೇವ ದೇವನ ಗ್ರಹಗಳಾಗಿ ದೇವನಗ್ರಹಗಳಾಗಿ ಕೊಂಡವರೆಂಬುದನ್ನು ನಾವು ನಂಬುತ್ತೇವೆ ಅವುಗಳ ಅವುಗಳ ನಾವು ಯಾವುದೆಂದರೆ ಸಾಧುತ್ವ ಶಾಂತಿ ಪ್ರೀತಿ ಮುಂತಾದ ಪದಗಳ ಇವು ಚೊಚ್ಚಲ ಮಕ್ಕಳ ಸಭೆಯ ಅಂಗಗಳಾಗಿ ದೇವರ ಅನುಗ್ರಹಕ್ಕೆ ಪಾತ್ರವೆಂಬುದಕ್ಕೆ ಪ್ರಮಾಣ ಪ್ರಮಾಣವಾಗಿದ್ದು ಯೇಸು ಮತ್ತು ಅಪೋಸ್ತರು ನಡೆಸಿದ ಅದ್ಭುತಗಳು ಕೇವಲ ಆದಿ ಸಭೆಯನ್ನು ಸ್ಥಾಪಿಸುವ ಸ್ಥಾಪಿಸುವವಾಗಿದ್ದವುಗಳು ಈ ಕಾಲದಲ್ಲಿ ಈ ಸ್ವಾರ್ತಿಯ ಕಾಲದಲ್ಲಿ ಜನರೆಲ್ಲರೂ ರೋಗಗಳ ರೋಗಗಳಿಂದ ಗುಣಪಡಿಸಬೇಕೆಂದು ಎಲ್ಲಿಯೂ ತಿಳಿಸಲಾಗಿಲ್ಲ ಯು ಮಾಡ್ಬೇಕು ಆತ್ಮೀಯರೇ ದಯವಿಟ್ಟು ನೀವೆಲ್ರೂ ಕೂಡ ಈ ಒಂದು ಪ್ಯಾರನ ಅಂಡರ್ಲೈನ್ ಮಾಡ್ಕೊಳ್ಳಿ ಎಲ್ಲ ಟೆಕ್ಸ್ಟ್ ಬುಕ್ ನಲ್ಲಿ ಪ್ರಿಯರೇ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಗೆ ಸರಳವಾದಂತ ರೀತಿಯಲ್ಲಿ ತುಂಬಾ ಸುಲಭವಾಗಿ ನಮ್ಮ ಸೋದರಾದಂತ ರಜಲ್ ಬ್ರದರ್ ತಿಳಿಸ್ಕೊಡ್ತಾ ಇದಾರೆ ಏನಿದು ರೋಗ ವಾಸೆ ಪಾಡೋದು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಏನಿದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸಹೋದರಿಯರೇ ಆದಿ ಸಭೆಯಲ್ಲಿ ಸುವಾರ್ತೆ ಪ್ರಾರಂಭದಲ್ಲಿ ಏಸು ಕ್ರಿಸ್ತರಿದ್ದಂತ ಕಾಲದಲ್ಲಿ ಹನ್ನೆರಡು ಜನ ಗಳು ಇದ್ದಂತ ಕಾಲದಲ್ಲಿ ಮಾತ್ರ ಸಭೆನ ಸ್ಥಾಪನೆ ಅಂದ್ರೆ ಎಲ್ಲಾ ಮಕ್ಕಳುಗಳು ಕೂಡ ಏಸು ಕ್ರಿಸ್ತರ ಒಂದು ಆ ಮಕ್ಕ ಒಂದು ರೀತಿ ಏಸು ಕ್ರಿಸ್ತರ ರೀತಿ ಆಗೋದಕ್ಕೋಸ್ಕರ ನಿಜವಾದಂತಹ ಸಭೆ ಆಗೋದಕ್ಕೋಸ್ಕರ ಕರೆಯಲ್ಪ ಕರೆಯೋದಕ್ಕೋಸ್ಕರ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಪವಿತ್ರಾತ್ಮ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಸ್ವಸ್ಥ ಮಾಡಿದ್ರು ಆರೋಗ್ಯನ ಕೊಟ್ರು ಅದೇ ತರಾನೇ ಶಿಷ್ಯಂದಿರು ಕೂಡ ಏನ್ ಮಾಡಿದ್ರು ಸ್ವಸ್ಥ ಮಾಡಿದ್ರು ಆರೋಗ್ಯನ ಕೊಟ್ರು ಅವ್ರು ಯಾವ್ದು ಒಂದು ವಸ್ತುಗಳ ಮೇಲೆ ಪ್ರಾರ್ಥನೆ ಮಾಡಿಕೊಟ್ರು ಕೂಡ ಏನ್ ಮಾಡ್ತಿದ್ರು ಅಂತಂದ್ರೆ ಆ ಒಂದು ಪವಿತ್ರಾತ್ಮ ಶಕ್ತಿ ಆ ಒಂದು ವಸ್ತುಲು ಕೂಡ ಇದ್ದಿ ಅವ್ರಿಗೂ ಕೂಡ ಅಸ್ವಸ್ಥತೆ ಕೊಡ್ತಾ ಇತ್ತು ಇದು ಬರೀ ಸಭೆ ಪ್ರಾರಂಭದಲ್ಲಿ ಮಾತ್ರ ದೇವ್ರ ಚಿತ್ತ ಯೇಸು ಕ್ರಿಸ್ತರ ಚಿತ್ರದ ಮುಖಾಂತರ ಮಾತ್ರ ಅರ ಅನ ಈ ಒಂದು ಅದ್ಭುತಗಳ ಆಗಿದ್ದು ಆದ್ರೆ ಈಗ ಯೇಸು ಕ್ರಿಸ್ತರಿದಾರ ಪ್ರೆಸೆಂಟ್ ಲೈವ್ ಆಗಿ ಮನುಷ್ಯ ಸಂಗಡ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ ಅಪೋಸ್ಟರ್ಸ್ ಗಳಿದಾರಾ ಇಲ್ಲ ಇವರೆಲ್ಲ ಏನಾಗಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಲೋಕದ ಯಾತ್ರೆಯಲ್ಲಿ ಓಟ ಓಡಿ ಪರಲೋಕದ ಒಂದು ಚಿತ್ರದಲ್ಲಿ ಅವರೆಲ್ಲರೂ ಕೂಡ ಆ ಇದಾರೆ ಪ್ರಿಯ ಸೋದರ ಮತ್ತು ಸುಧರ ಆದ್ರೆ ಈಗ ಆರೋಗ್ಯನ ಸಿಗ್ತಾ ಇರೋದು ಅನಾರೋಗ್ಯಗಳೆಲ್ಲ ಬರ್ತಾ ಇರೋದು ಯಾರ ಮುಖಾಂತರ ಅಂತ ನಾವ್ ನೋಡ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಸೈತನ್ ಮುಖಾಂತರನೇ ಈ ಒಂದು ಅದ್ಭುತಗಳೆಲ್ಲ ಆಗ್ತಾ ಇರೋದು ಆದ್ರೆ ನಿಜವಾಗ್ಲೂ ದೇವ್ರ ಚಿತ್ತ ಆಗದೆ ಯಾವ ರೀತಿ ಅಂತ ನಾವ್ ನೋಡ್ಬೇಕಾದ್ರೆ ನಮ್ಮ ಒಂದು ಸಿನ್ಸಿಯರ್ ಒಂದು ಪ್ರಾರ್ಥನೆಗಳಿಂದ ಆ ಒಂದು ಪ್ರಾರ್ಥನೆ ಯಾವ ವ್ಯಕ್ತಿ ಅನಾರೋಗ್ಯದಲ್ಲಿ ಇರ್ತಾನೋ ಆ ವ್ಯಕ್ತಿಗೋಸ್ಕರ ಯಾವ ಸೋದರ ಸೋದರಗಳು ಒಂದೇ ಮನಸ್ಸಿಂದ ಕೇಳ್ಕೊಂತಾರೋ ಆಗ ಆರೋಗ್ಯ ಹೊಂದ್ಕೋತಾರಲ್ಲ ಅದು ದೇವ್ರ ಚಿತ್ತಾನೆ ಆದ್ರೆ ಆ ಈ ಒಂದು ದೊಡ್ಡ ದೊಡ್ಡ ಕೂಟಗಳಲ್ಲಿ ಆ ಒಂದೊಂದು ಒಂದೇ ರೀತಿಯೆಲ್ಲ ಪ್ರಾರ್ಥನೆ ಮಾಡುವಂತ ಒಂದು ಸನ್ನಿವೇಶದಲ್ಲೆಲ್ಲ ಆ ಆರೋಗ್ಯ ಹೊಂದ್ಕೋ ಆರೋಗ್ಯ ಹೊಂದ್ಕೋ ಅಂತ ಹೇಳಿ ಮಾಡೋದ್ರಿಂದ ನಿಜವಾಗ್ಲೂ ಅದು ದೇವ್ರ ಚಿತ್ತಾನೆ ಅಲ್ವೇ ಅಲ್ಲ ಯಾವ ವ್ಯಕ್ತಿ ಅನಾರೋಗ್ಯದಲ್ಲಿ ಇರ್ತಾನೋ ಆ ವ್ಯಕ್ತಿನೇ ಒಂದು ಪ್ರಾರ್ಥನೆ ಪೂರ್ವಕ ಕೇಳಿದ್ರೆ ಖಂಡಿತವಾಗ್ಲೂ ತಂದೆ ದೇವರು ಯೇಸು ಕ್ರಿಸ್ತರು ಆರೋಗ್ಯನ ಕೊಟ್ಟೆ ಕೊಡ್ತಾರೆ ಮಧ್ಯಸ್ಥಿಕ ಒಂದು ಪ್ರಾರ್ಥನೆ ಇಲ್ಲಿ ಏನು ಪ್ರಯೋಜನ ಇಲ್ಲ ಅನ್ಬಿಟ್ಟು ಕೂಡ ನಮ್ಗೆ ಹೇಳ್ತಾ ಇದ್ದಾರೆ ಆದ್ರೆ ಸಭೆಯಲ್ಲಿ ಮಾಡುವಂತ ಒಂದು ಸೋದರ ಸೋದರಿಯರ ಒಂದು ಪ್ರಾರ್ಥನೆ ಖಂಡಿತವಾಗ್ಲು ಎಲ್ಲಾ ರೀತಿಯಲ್ಲೂ ಕೂಡ ಒಂದು ವಿಜ್ಞಾಪನೆಯಿಂದ ದೇವರ ಒಂದು ಆಲೋಚನೆಗೆ ಸೇರಿ ಆ ಒಂದು ಆರೋಗ್ಯ ಸಿಗುವಂತ ಒಂದು ಪಾಸಿಬಿಲಿಟಿನೂ ಕೂಡ ಇದೆ ಅನ್ಬಿಟ್ಟು ನಮ್ಗೆ ಈ ಒಂದು ಪ್ಯಾರಾದಲ್ಲಿ ತಿಳಿಸ್ತಾ ಇದಾರೆ ಪ್ರಿಯರೇ ನೆಕ್ಸ್ಟ್ ಇನ್ನೊಂದು ಪ್ಯಾರ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ ಮುಂದಿನ ಒಂದು ಪ್ಯಾರ ನೆಕ್ಸ್ಟ್ ಪ್ಯಾರ ರೋಗಗಳೆಲ್ಲವುಗಳ ಗುಣಪಡಿಸುವಿಕೆಯು ಮೆಸ್ಸಿಯನ ವೈಭವವುಳ್ಳ ರಾಜ್ಯವು ಸ್ಥಾಪನೆಯಾದ ನಂತರ ಅಲ್ಲಿ ನಡೆಯುವ ಕಾರ್ಯಗಳಲ್ಲಿ ಪ್ರಾಮುಖ್ಯವಾದುದು ವಾದುದೆಂಬುದರಲ್ಲಿ ಸಂದೇಹವಿಲ್ಲ ಇದು ಶಾರೀರಿಕವಾದ ಅಸ್ವಸ್ಥಗಳನ್ನು ತೆಗೆದುಹಾಕುವುದು ಮಾತ್ರವಲ್ಲದೆ ಪುನರುದ್ಧಾರ ಕಾರ್ಯವು ಹಂತ ಹಂತವಾಗಿ ಮುಂದುವರೆದು ಅದು ಮಾನವರನ್ನು ಪಾಪ ರೋಗಬಾಧೆ ಮತ್ತು ಕುಂದು ಕೊರತೆಗಳಿಂದ ಮೇಲೆತ್ತಿ ಅವರನ್ನು ಸಂಪೂರ್ಣವಾಗಿ ಪರಿಪೂರ್ಣರನ್ನಾಗಿಸುವುದು ಆದರೆ ದೇವರ ಏರ್ಪಾಟುಗಳನ್ನು ಮನಪೂರ್ವಕವಾಗಿ ಬೇಕೆಂದು ವಿರೋಧಿಸುವವರ ಜೀವವನ್ನು ನಿಗದಿತ ಕಾಲದಲ್ಲಿ ಎರಡನೇ ಮರಣದಲ್ಲಿ ತೆಗೆದುಹಾಕಲಾಗುವುದು ಉಳಿದವರೆಲ್ಲರೂ ಕಡೆಯದಾಗಿ ಸತ್ಯವೇದದಲ್ಲಿ ತಿಳಿಸಲಾಗಿರುವ ಪರಿಪಿ ಪರಿಪೂರ್ಣತೆ ಎಂಬ ವೈಭವವಾದ ಸ್ಥಿತಿಗೆ ತಲುಪುವರು ಅಲ್ಲಿ ನಿಟ್ಟುಸಿರಾಗಲಿ ಗೋಳಾಟವಾಗಲಿ ಮರಣವಾಗಲಿ ಇರುವುದಿಲ್ಲ ಯಾಕೆಂದರೆ ಮೊದಲಿದ್ದ ಸಂಗತಿಗಳಾದ ಪಾಪ ಮತ್ತು ಮರಣಗಳು ಇಲ್ಲದೆ ಹೋಗುವವು ಯಾಕೆಂದರೆ ಸಿಂಹಾಸನದ ಮೇಲೆ ಆತನು ಎಲ್ಲವನ್ನೂ ಹೊಸದು ಮಾಡುವನು ಪ್ರಕಟಣೆ ಇಪ್ಪತ್ತೊಂದು ನಾಲ್ಕರಿಂದ ಐದು ಸೋದರ ಮತ್ತು ಸೋದರರೇ ಈ ಒಂದು ಅದ್ಭುತ ಒಂದು ವಿಚಾರದಲ್ಲಿ ಆಗಿರ್ಬೇಕಾದ್ರೆ ಮೆಸ್ಸಿಯನ್ನ ಒಂದು ಕಾಲದಲ್ಲಿ ಆಗಲ್ವಾ ಅಂತಂದ್ರೆ ನಿಜವಾಗ್ಲು ಕ್ರಿಸ್ತನ ಒಂದು ಸಾವಿರ ವರ್ಷ ಒಂದು ಆಳ್ವಿಕೆಯಲ್ಲಿ ಕ್ರಿಸ್ತನ ರಾಜನಾಗಿ ಈ ಒಂದು ಭೂಲೋಕದಲ್ಲಿ ತನ್ನ ಒಂದು ಸಿಂಹಾಸನ ಏರಾದ ನಂತರನೇ ಪ್ರಿಯರೇ ಎಲ್ಲರಿಗೂ ಆರೋಗ್ಯನ ಕೊಟ್ಟೇ ಕೊಡ್ತಾರೆ ಈ ಒಂದು ಆರೋಗ್ಯ ಅನ್ನೋದು ಜಸ್ಟ್ ಶಾರೀರಿಕಕ್ಕೆ ಬೇಕಾಗಿರುವಂತ ಒಂದು ಉಡುಪಿನ ರೀತಿಯಲ್ಲಿ ಅಂತ ಅನ್ಬಿಟ್ಟು ನಮ್ಗೊಂದು ಉದಾಹರಣೆ ನಾವು ನೋಡ್ಬೋದು ಅಂದ್ರೆ ನಿಜವಾಗ್ಲು ಬೇಕಾಗಿರೋದೆ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಆತ್ಮಿಕ ಒಂದು ಸನ್ನಿವೇಶಕ್ಕೆ ಅಂದ್ರೆ ಒಂದು ಫಲಗಳು ನಮ್ಗೆ ಶಾಂತಿ ಪ್ರೀತಿ ದಯೆ ಸಾಧತ್ವ ಇಂಥ ಎಲ್ಲ ವಿಚಾರಗಳೆಲ್ಲ ಇದೆಯಲ್ಲ ಆ ಒಂದು ವಿಚಾರಗಳನ್ನ ವೃದ್ಧಿ ಪಡಿಸ್ಕೊಳ್ಳೋದು ನಮ್ಮೆಲ್ಲರ ಒಂದು ಮುಖ್ಯವಾದಂತ ಒಂದು ಆಲೋಚನೆ ಆಗಿರ್ಬೇಕು ಅದೇ ನಮ್ಮ ಒಂದು ಕೋರಿಕೆ ಆಗಿರ್ಬೇಕು ಅನ್ಬಿಟ್ಟೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ಒಂದು ಸಾವಿರ ವರ್ಷದಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯನ ಕೊಟ್ಟು ಅನಾರೋಗ್ಯನೇ ಇಲ್ದಿರುವಂತ ವ್ಯಕ್ತಿಗಳನ್ನಾಗಿ ದೇವರು ಮಾರ್ಪಾಟ್ ಮಾಡಿ ಕ್ರಿಸ್ತನು ನಡೆಸಿ ಪ್ರತಿಯೊಬ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶನ ಕೊಡ್ತಾರೆ ಅದಾದ ನಂತರನೇ ಯಾರು ಮತ್ತೆ ತಪ್ತಾರೋ ಅವ್ರನ್ನೂ ಮತ್ತೆ ಬಿದ್ದೋದಂತ ದೂತ್ರಗಳ್ನು ಮತ್ತೆ ಲೂಸಿಫರ್ನು ಕೂಡ ನಾಶ ಮಾಡ್ತಾರೆ ಅದಾದ್ಮೇಲೆ ಪ್ರಿಯ ಸೋದರ ಮತ್ತು ಸೋದರಿಯರೇ ಇಡೀ ಮನುಷ್ಯ ಕುಲಕ್ಕೆ ಯಾವುದೇ ಒಂದು ಗೋಲಾಟನೆ ಆಗ್ಲಿ ಆ ಒಂದು ಕಣ್ಣೀರ್ ಒಂದು ಸನ್ನಿವೇಶನೇ ಆಗ್ಲಿ ಇರೋದಿಲ್ಲ ಪ್ರತಿಯೊಬ್ರು ಕೂಡ ಸಂಭ್ರಮದಿಂದ ಸಡಗರದಿಂದ ಒಂದು ಕೆಟ್ಟದು ಒಂದು ಪಾಪ ಅನ್ನೋದೇ ಇರೋ ಒಂದು ಮನಸ್ಸಿನಿಂದ ಪ್ರತಿಯೊಬ್ರು ಎಟರ್ನರಿ ಲೈಫ್ ಅಂದ್ರೆ ಜೀವ ಒಂದು ಜೀವಿತ ಒಂದು ಅವಧಿ ಎಕ್ಸ್ಟೆಂಡ್ ಆಗಿರತ್ತೆ ಪ್ರಿಯ ಸೋದರ ಮತ್ತು ಸಹೋದರಿ ಇದನ್ನ ನಮಗೆ ಪ್ರಕಟಣೆ ಇಪ್ಪತ್ತೊಂದನೇ ಅಧ್ಯಾಯದಲ್ಲೂ ಕೂಡ ತಿಳಿಸಿದರೆ ಇದನ್ನ ನಾವು ನೋಡಿದ್ವಿ ಈಗ ನಾವು ನೆಕ್ಸ್ಟ್ ಪ್ಯಾರ ನಾವು ನೋಡೋಣ ನೆಕ್ಸ್ಟ್ ಒಂದು ಸಬೆಟಿಂಗ್ ಓದ್ಕೊಂಡು ಒಂದು ಪ್ಯಾರ ನಾವು ಓದೋಣ ನೆಕ್ಸ್ಟ್ ಪ್ಯಾರ ಶೋಭಾ ಸಿಟರ್ ಓದ್ತೀರಾ

ಪ್ರಕಾಶ ರೂಪದ ವೇಷ ಧರಿಸಿರುವ ಒಬ್ಬ ದೇವದೂತನಾಗಿರುವ ಸೈತಾನನು ಸೈತಾನನು ಹಾಗೂ ಆತನ ಸೇವಕರಾಗಿರುವ ಬಿದ್ದು ಹೋದ ದೇವದೂತರುಗಳು ಪ್ರಕಾಶ್ ಪ್ರಕಾಶ ರೂಪವುಳ್ಳ ದೇವದೂತರಾಗಿ ಏರ್ಪಡಿಸಿಕೊಂಡ್ ಮಾರ್ಪಡಿಸಿಕೊಂಡವರಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವರೆಂದು ಭಕ್ತನಾದ ಪೌಲನು ತಿಳಿಸಿರುವನು ಹೀಗೆ ಅವರು ಮಾನವನ ಮೇಲೆ ಅಧಿಕ ಪ್ರಭಾವವನ್ನು ಬೀರಿ ಆ ಮೂಲಕವಾಗಿ ಮಾನವರು ದೇವರ ಹಾಗೂ ಆತನ ವಾಕ್ಯಗಳ ಮೇಲಿನ ನಿಜವಾದ ನಂಬಿಕೆಯನ್ನು ಬುಡಮೇಲು ಮಾಡುವಂತಹ ಸುಳ್ಳು ಬೋಧನೆಗಳನ್ನು ಮೈಗೂಡಿಸಿಕೊಳ್ಳುವಂತೆ ಮಾಡುವುದರಲ್ಲಿ ಹೆಚ್ಚು ಸಫಲರಾಗು ಆಗುವುದಕ್ಕೆ ಪ್ರಯತ್ನಿಸುವರು ಅಪೋಸ್ತಲನ ಮಾತುಗಳು ವಿಶೇಷವಾಗಿ ನಮ್ಮ ದಿನಗಳಿಗೆ ಅನ್ವಯವಾಗುವಂಥವುಗಳೆಂದು ನಾವು ನಂಬುತ್ತೇವೆ ಹೀಗೆ ಜಾಗೃತರಾದ ಒಳ್ಳೆಯ ಜನರಲ್ಲಿ ಅನೇಕರು ಮರಳಾಗುತ್ತಿರುವರು ರೋಗ ಗುಣಗಳು ಗುಣಪಡಿಸುವ ಅದ್ಭುತವು ವಿರೋಧಿಯಾದ ಸೈತಾನನು ಗಾಳವಾಗಿ ಉಪಯೋಗಿಸುವ ಆಮಿಷಗಳಲ್ಲಿ ಒಂದು ಈ ರೀತಿಯಲ್ಲಿ ಗಾಳಗಳಾಗಿ ಮಾಡಲ್ಪಟ್ಟಿರುವ ವಿವಿಧ ಬೋಧನೆಗಳನ್ನು ಪಟ್ಟಿ ಮಾಡಿ ತೋರಿಸುವುದು ನಮಗೆ ಯುಕ್ತವಾಗಿರುವುದಿಲ್ಲ ದೇವರಿಂದ ರೋ ರೋಗ ಗುಣಪಡಿಸುವ ಯಾವ ಅದ್ಭುತವನ್ನು ನಿರೀಕ್ಷಿಸಬಾರದೆಂಬುದಕ್ಕೆ ಸತ್ಯವೇದದಲ್ಲಿ ಹೇಳಿರುವ ಕಾರಣಗಳನ್ನು ತೋರಿಸಿ ಕೊಡುವುದರಲ್ಲಿ ನಾವು ತೃಪ್ತರಾಗುವೆವು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನೋಡಿ ಸಬ್ ಸಬೆಡ್ ನಾವು ನೋಡ್ಬೇಕಾದ್ರೆ ಪ್ರಕಾಶ ರೂಪ ವೇಷ ಧರಿಸಿದ ಧರಿಸಿರುವ ಒಬ್ಬ ದೇವದೂತನಾಗಿರುವಂತ ಸೈತಾನನು ಅಂದ್ರೆ ಆಕ್ಚುಲಿ ಸೈತಾನಲ್ ಫೇಸ್ ಮತ್ತೆ ಒರ್ಜಿನಲ್ ರೂಪನೇ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಒಂದು ಲೈಕಿಂಗ್ ಏಂಜಲ್ ತರ ಅಂದ್ರೆ ಪ್ರಕಾಶ್ ಒಂದು ರೀತಿಯಲ್ಲಿ ಸೈತಾನು ಈಗ್ಲೂ ಕೂಡ ಇದಾನೆ ಆಗ್ಲೂ ಕೂಡ ಹಾಗೇ ಇದ್ದಾನೆ ಪ್ರಿಯರ ಈ ಸೈತಾನನ ಒಂದು ರೂಪನ ನಾವು ನೀವೆಲ್ಲರೂ ಕೂಡ ತಪ್ಪಾದಂತ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಆದ್ರೆ ಸತ್ಯವೇದ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಗೊತ್ತು ಸೈತಾನನು ವಿಕಾರವಾಗಿಲ್ಲ ಆತನು ಸುಂದರವಾಗಿದ್ದಾನೆ ಅವನು ಒಂದು ದೇವದೂತನ ವೇಷನ ಹೇಗಿರುತ್ತೋ ಅದೇ ಒಂದು ವೇಷ ದಾರಿಯಾಗಿ ಆತನು ಮತ್ತೆ ಬಿದ್ದೋದಂತ ದೂತರುಗಳು ಕೂಡ ಈಗಲೂ ಕೂಡ ಇದ್ದಾರೆ ಅನ್ನೋದನ್ನ ನಮ್ಗೆಲ್ಲರಿಗೂ ಕೂಡ ಗೊತ್ತು ಪ್ರಿಯರೇ ಆದ್ರೆ ಪ್ರಿಯ ಸೋದರ ಮತ್ತು ಸೋದರವೇ ನಾವ್ ಈ ಒಂದು ಪಾಠದಲ್ಲಿ ನಮ್ಗೆ ಒಂದು ಒಳ್ಳೆ ಒಂದು ಪಾಯಿಂಟ್ ನಮ್ಗೆ ತಿಳಿಸ್ತಾ ಇದ್ದಾರೆ ಈ ಪ್ರಕಾಶ ರೂಪವುಳ್ಳ ದೇವದೂತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನ ಸಂಗಡದಲ್ಲಿ ಬಿದ್ದೋದಂತ ದೂತ್ರಗಳನ್ನೆಲ್ಲ ಧರಿಸ್ಕೊ ಉಪಯೋಗಿಸ್ಕೊಂಡು ಪ್ರತಿಯೊಬ್ಬ ಜನರನ್ನ ಒಂದು ಮನಸ್ಸು ಮತ್ತೆ ಆಲೋಚನೆಯನ್ನ ಮಂಕತನ ಮಾಡ್ತಾ ಇದ್ದಾನೆ ದೇವರ ಒಂದು ಆಲೋಚನೆ ಮತ್ತೆ ಯೇಸುಕ್ರಿಸ್ತರ ಒಂದು ಉದ್ದೇಶ ಸತ್ಯವೇದದಲ್ಲಿ ಇರುವಂತ ಒಂದು ಸಂಗತಿನ ವ್ಯತ್ಯಾಸ ರೀತಿಯಲ್ಲಿ ಬೋಧನೆ ಮಾಡಿ ವ್ಯತ್ಯಾಸ ಬೋಧನೆಗಳನ್ನ ವ್ಯತ್ಯಾಸವಾದಂತ ಒಂದು ಬೀಜಗಳನ್ನ ಬಿತ್ತಿ ಕ್ರೈಸ್ತತ್ವದಲ್ಲೇನೆ ಹಲವಾರು ರೀತಿಯ ಒಂದು ಅಪನಂಬಿಕೆಗಳನ್ನ ಅಹ್ ಬೆಳೆಸ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಪ್ರಿಯರೇ ಅದು ನಿಜಾನ ಅಂತಂದ್ರೆ ನಿಜ ಪ್ರಿಯರೇ ಕೆಲವೊಂದು ಸಭೆಗಳಲ್ಲಿ ನಾವು ನೀವೆಲ್ಲರೂ ಕೂಡ ತಿಳ್ಕೊಂಡಿರ್ತೀವಿ ಆದ್ರೆ ಒಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೊಳ್ಳೋಣ ಕೆಲವೊಂದು ಸಭೆಗಳಲ್ಲಿ ಅದ್ಭುತ ಪ್ರಾರ್ಥನೆ ಅಂತೆ ಅದ್ಭುತ ಕೂಟಗಳಂತೆ ಅದ್ಭುತಕ್ಕಾಗಿ ಒಂದು ಉಪವಾಸ ಪ್ರಾರ್ಥನೆ ಅದಾದ ನಂತರ ಅದ್ಭುತಕ್ಕೆ ಸಂಬಂಧಪಟ್ಟಂತ ಒಂದು ಪಾಠಗಳನ್ನ ತೆಗೆದು ಇವನ್ನೆಲ್ಲಾನು ಕೂಡ ಮಾಡ್ತಾರೆ ಇದೆಲ್ಲನು ಈ ದೇವರ ಒಂದು ಚಿತ್ತನಾ ದೇವರ ಒಂದು ಆಲೋಚನೆನಾ ಅಂತಂದ್ರೆ ರೀ ದೇವ್ರ ಚಿತ್ತ ಮತ್ತೆ ದೇವ್ರ ಆಲೋಚನೆ ಏನಂತ ಅಂದ್ರೆ ಮನುಷ್ಯನ ಒಂದು ಕ್ಯಾರೆಕ್ಟರ್ಸ್ಗಳನ್ನ ಮನುಷ್ಯನ ಒಂದು ಗುಣ ಸ್ವಭಾವಗಳಿದೆಯಲ್ಲ ಅದು ಕ್ರಿಸ್ತನ ಒಂದು ಗುಣ ಸ್ವಭಾವದ ರೀತಿಯಲ್ಲಿ ಆಗ್ಲಿ ಅನ್ನೋದೇ ದೇವರ ಒಂದು ಚಿತ್ತ ಆಲೋಚನೆ ಅದನ್ನ ವೃದ್ಧಿ ಪಡಿಸ್ಕೊಳ್ಳೋದು ಅದನ್ನ ಪ್ರಾಕ್ಟಿ ಈ ಒಂದು ಲೋಕದಲ್ಲಿ ಆ ಸಂಪಾದನೆ ಮಾಡಿ ಆ ಒಂದು ಕ್ಯಾರೆಕ್ಟರ್ಗಳನ್ನೆಲ್ಲ ಧರಿಸ್ಕೊಂಡು ಆ ಒಂದು ರೀತಿಯಲ್ಲಿ ಬದುಕಿ ಯೇಸು ಕ್ರಿಸ್ತರಿಗೆ ತೋರ್ಸೋದೇ ಮನುಷ್ಯನಿಗೆ ಕೊಡಲ್ಪಟ್ಟಂತ ಒಂದು ಆ ಟಾಸ್ಕ್ ರಿ ಈ ಒಂದು ಕೆಲ್ಸನ ಇದೇ ಮನುಷ್ಯರಿಗೆ ಬಿಟ್ಟಿರೋದು ಆದ್ರೆ ಮನುಷ್ಯ ಏನ್ ಮಾಡಿದಾನೆ ಅಂತಂದ್ರೆ ಅದ್ಭುತಕ್ಕೋಸ್ಕರ ಹೋಗ್ತಾ ಇದ್ದಾನೆ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನಿಜವಾಗ್ಲು ಈ ಒಂದು ಅದ್ಭುತ ಆ ಆರೋಗ್ಯಗಳೆಲ್ಲ ಏನಾಗಿದೆ ಅಂತಂದ್ರೆ ಕ್ಷಣಿಕ ಮತ್ತೆ ಆ ಒಂದ್ ದೇಹಕ್ಕೆ ಮತ್ತೆ ಅನಾರೋಗ್ಯ ಬರುತ್ತೆ ಈಗ ಏನಾದ್ರು ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತ ಅನ್ಕೊಳ್ಳಿವ್ರಿ ಮತ್ತೆ ಆಗಲ್ವಾ ಅವನು ಬದುಕಿದ್ದಾಗ ಖಂಡಿತವಾಗ್ಲೇ ಆಗುತ್ತೆ ಈಗ ಏನಾದ್ರು ಒಂದು ಕಿಡ್ನಿ ಫೇಲ್ ಆಗಿರಲ್ವಾ ಮತ್ತೆ ಏನೋ ಒಂದು ಒಂದು ರೀತಿಯಲ್ಲಿ ಅದ್ಭುತವಾಗಿ ಕಿಡ್ನಿ ಸರಿ ಆಗ್ಬಿಟ್ಟಿರುತ್ತೆ ಮತ್ತೆ ಇನ್ನೊಂದು ಕಿಡ್ನಿ ಫೇಲ್ ಆಗಲ್ವ ಇದೇ ತರನೇ ಪ್ರಿಯರೇ ಮನುಷ್ಯನ್ಗೆ ಅನಾರೋಗ್ಯ ಬಂದಿದ್ದಂತೂ ನಿಜ ಬರೋದಂತೂ ನಿಜ ಅದು ಎಲ್ಲಿವರೆಗೆ ಅಂದ್ರೆ ಸಾಯೋವರೆಗು ಕೂಡ ಇದ್ದಿದ್ದೆ ಆದ್ರೆ ಗುಣ ಗುಣ ಇದೆಯಲ್ಲ ಆ ಒಂದು ಗುಣ ಒಂದು ಸಾರಿ ಪರ್ಫೆಕ್ಟ್ ಆಗಿ ಅವರು ಸರಿ ಪಡಿಸ್ಕೊಂಡ್ರು ಅಂತಂದ್ರೆ ಪ್ರಿಯ ಸೋದರ ಮತ್ತು ಸೋದರೇ ಮತ್ತೆ ಅವ್ರ ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಆ ಆ ಒಂದು ಗುಣನ ಇನ್ನು ವೃದ್ಧಿ ಪಡಿಸ್ಕೊಂಡು ಹೋಗ್ತಾರೆ ಮತ್ತೆ ಆ ಒಂದು ಗುಣನ ಕಳ್ಕೊಳ್ಳಕ್ ಹೋಗಲ್ಲ ಇದನ್ನೇ ನಮ್ಗೆ ಇಲ್ಲಿ ಒಂದು ಒಳ್ಳೆ ಪಾಠವಾಗಿ ನಮ್ಗೆ ತಿಳಿಸ್ತಾ ಇದಾರೆ ಪ್ರಿಯ ಸೋದರ ಮತ್ತು ಸೋದರಿಯೇ ನೋಡಿ ವಿವಿಧವಾದಂತ ಒಂದು ಬೋಧನೆಗಳ ಹೇಳೋ ಒಂದು ಒಂದು ಜಾಗದಲ್ಲಿ ಏನಾಗಿದೆ ಅಂತಂದ್ರೆ ಆ ಒಂದು ಬೋಧನೆ ಏನಾಗಿದೆ ಅಂತಂದ್ರೆ ವಾಕ್ಯದ ಪ್ರಕಾರ ಬೋಧನೆ ಇರೋದಿಲ್ಲ ತಪ್ಪಾದ ಒಂದು ಬೋಧನೆಗಳು ಕಾಲ್ಪನಿಕವಾದಂತ ಒಂದು ಬೋಧನೆಗಳು ಆ ಒಂದು ಸತ್ಯಕ್ಕೆ ಅನುಗುಣವಾದಂತ ಒಂದು ಬೋಧನೆಗಳನ್ನ ಈ ಒಂದು ಲೋಕದಲ್ಲಿ ಅನೇಕ ಸೋದರಗಳು ಮಾಡ್ತಾ ಇದ್ದಾರೆ ಸೋದರಿಗಳಿಗೂ ಕೂಡ ಮಾಡ್ತಾ ಇದಾರೆ ಆದ್ರೆ ಅದೆಲ್ಲ ಕೂಡ ಏನಾಗಿದೆ ಅಂದ್ರೆ ವ್ಯರ್ಥ ಆಗಿದೆ ಪ್ರಿಯ ಸೋದರ ಮತ್ತು ಸೋದರಿಯರೇ ನಿಜವಾಗ್ಲು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಆ ಕ್ರಿಸ್ತನು ಮತ್ತೆ ಚಿಕ್ಕ ಹಿಂಡು ಪ್ರಿಯ ಸೋದರ ಮತ್ತು ಸೋದರಿಯರೇ ಅದಾದ್ಮೇಲೆ ಮಹಾಸಮೂಹದವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಇಡೀ ಲೋಕಕ್ಕೆ ಸತ್ಯನ ತಿಳಿಸ್ಬೇಕಾದ್ರೆ ಸತ್ಯ ವಾಕ್ಯಗಳನ್ನ ಹೇಳ್ಕೊಡ್ಬೇಕಾದ್ರೆ ಆಗ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ತಪ್ಪಾದಂತ ಬೋಧನೆ ಮಾಡಿದಂಥವ್ರು ಎಲ್ರಿಗೂ ಕೂಡ ಅವಮಾನ ಆಗತ್ತೆ ಕೇಳಿರೋ ಮಕ್ಳುಗಳು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ತಪ್ಪಾದ ಬೋಧನೆ ಮಾಡಿರುವಂತ ಸೋದರಗಳೇನ ಸಿಕ್ಕಿದಾಗ ಇಂತ ತಪ್ಪಾದಂತ ಬೋಧನೆಗಳನ್ನ ಮಾಡಿದ್ರಲ್ಲ ಅಂತ ಅನ್ಬಿಟ್ಟು ಮಾಡ ನಾವು ಕೇಳಿದ್ವಲ್ಲ ಅಂತ ಅನ್ಬಿಟ್ಟು ಅವ್ರಿಗೂ ಕೂಡ ಅವಮಾನ ಆ ಮಾಡದವ್ರಿಗೂ ಕೂಡ ಅವಮಾನ ಪ್ರಿಯ ಸೋದರ ಮತ್ತು ಸೋದರರ ಅವಮಾನಕ್ಕಿಂತ ಬೇರೆ ಒಂದು ಆ ಒಂದು ಒಂದು ಶಿಕ್ಷೆ ಮನುಷ್ಯನ್ಗೆ ಇನ್ ಇಲ್ಲ ಅನ್ಬಿಟ್ಟೆನೆ ಬೈಬಲ್ ನಮ್ಗೆ ಹೇಳ್ತಾ ಇರೋದು ತಿರ್ಸ್ತಾನೆ ಒಂದು ರಾಜ್ಯದಲ್ಲಿ ನೋಡಿ ಏನು ನರ್ಕಕ್ಕೆ ಹಾಕ್ಬೇಕಾ ಹಾ ಇಲ್ಲ ಮನುಷ್ಯನ ಚಿತ್ರಹಿಂಸೆ ಕೊಡ್ಬೇಕ ಅವೆಲ್ಲ ಏನಿಲ್ಲ ಮನುಷ್ಯನ್ಗೆ ಅವಮಾನ ಆದಾಗ್ಲೇನೆ ಏನ್ ಮಾಡ್ತಾನೆ ಅಂತಂದ್ರೆ ತಿತ್ಕೋತಾನೆ ಇದು ಈ ಒಂದು ವಿಚಾರ ಪ್ರತಿಯೊಬ್ಬರ ಒಂದು ಜೀವನದಲ್ಲೂ ಕೂಡ ಆಗಿರುತ್ತೆ ಅದೇ ತರಾನೆ ಆ ಒಂದು ಸಾವಿರ ವರ್ಷದಲ್ಲಿ ಅವಮಾನದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಸತ್ಯನ ಕಲ್ತ್ಕೊಂಡು ಇನ್ ಮುಂದೆನಾದ್ರು ಸತ್ಯದ ಪ್ರಕಾರ ನಡೆಯೋಣ ಅಂತ ಎಲ್ಲಾ ಸೋದರ ಸಹದರಿಯರು ಮತ್ತೆ ಹೇಳಿರೋಂತ ಎಲ್ಲಾ ಸಹೋದರ ಸೋದರಿಯರು ನಡೆಯೋದಕ್ಕೆ ಒಂದು ಮನಸ್ಸನ್ನ ಕೊಡ್ತಾರೆ ಈ ಒಂದು ಈ ಒಂದು ಚಿತ್ತನೇ ದೇವ್ರ ಚಿತ್ತ ಈ ಒಂದು ಚಿತ್ತನೇ ಯಶು ಕ್ರಿಸ್ತರ ಚಿತ್ತ ಈ ಒಂದು ಚಿತ್ತದಲ್ಲೇನೆ ನಾವು ನೀವೆಲ್ರು ಕೂಡ ಈ ಒಂದು ಮಾರ್ಗದಲ್ಲಿ ನಡಿಬೇಕು ಅಂತ ಅಂದ್ಬಿಟ್ಟೆ ನಮ್ಗೆ ಇಲ್ಲಿ ಒಂದು ತಿಳುವಳಿಕೆ ಪಾಠನ ಹೇಳ್ತಾ ಇದಾರೆ ರೀ ಆ ಇಲ್ಲಿಗೆ ನಾವು ಪಾಠನ ನಾವು ಕಣ್ಣು ಸ್ಟಾಪ್ ಮಾಡೋಣ ಮುಂದಿನ ವಾರ ಇದೇ ಒಂದು ಸಂಗತಿ ಇರೋಂತ ಒಂದು ರೋಗದ ವಿಚಾರದಲ್ಲೇನೆ ಹಲವಾರು ಸಂಗತಿಗಳನ್ನ ತಿಳಿಸ್ತಾರೆ ಮುಂದಿನ ವಾರ ನಾವೆಲ್ಲರೂ ಕೂಡ ಇದೇ ಒಂದು ಸಂಗತಿನ ತಿಳ್ಕೊಳೋಂತವ್ರು ಆಗಿರ್ಲಿಲ್ಲ ದೇವರಿ ವಾಕ್ಯಗಳ ಮುಖಾಂತರ ಆಶೀರ್ವದಿಸ್ಲಿ ಯಾರಿಗಾದ್ರೇನೋ ಡೌಟ್ಸ್ ಇದೆಯಾ